ನಿಮ್ಮೆಲ್ಲರಿಗೂ ರುಚಿ ಅಭಿರುಚಿ ಕಾಮಿಡಿ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಗೆಸ್ಟ್ ಯಾರು ಅಂತ ಗೊತ್ತಾ? ಗೊತ್ತಾ ನಿಮಗೆ? ಜೈರಾಮ್ ಅವರು. ಇವರು 70ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ, ಮತ್ತು ಜೀ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿನಲ್ಲಿ ಕೂಡ ಮಿಂಚಿದ್ದಾರೆ. ಇವ್ರು ಮಾಡಿದಂಥ ಚಿತ್ರಗಳು ನಮ್ಮ ಬಸವ, ಉತ್ತರ ಧ್ರುವದೇ, ದಕ್ಷಿಣ ಧ್ರುವಕ್ಕೂ, ಯಾರ್ದೋ ದೊಡ್ಡ ಎಲ್ಲಮ್ಮನ ಜಾತ್ರೆ ನೆನಪಾಯ್ತಲ್ಲ. ಕರೆಕ್ಟ್. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್, ಬನ್ನಿ. ಅಯ್ಯೋ ನೀವಲ್ಲ, ಜೈರಾಮ್ ಅವ್ರನ್ನ ಕರೀರಿ, ನೀವ್ ಯಾಕೆ ಬಂದ್ರಿ? ಅಯ್ಯೋ ಜೈರಾಮ್ ಅವರು, ನಾವೇ ಅದೇನು ಹೇಳಿ. ಓ ಗೊತ್ತಾಯ್ತು ಎಲ್ಲ, ಈ ಒಳ್ಳಿ ಪ್ರಭಾವ ಹೇಳಿ ಮೇಡಮ್. ಏನ್ ಸರ್ ನೀವು ಹೆದರ್ಕೊಂಡ್ಬಿಟ್ಟಿದ್ದ? ಯಾರನ್ನೋ ಕರೆದ್ ಬಿಟ್ಟು ಯಾರೋ ಬಂದ್ಬಿಟ್ಟಿದಾರಲ್ಲ ಅಂತ ನನ್ನನ್ನು ಬೈದಿರೋರು ಇವಾಗ. ಅದು ಏನಾಗುತ್ತೆ ನೋಡಿ, ಈ ಬಾಡಿ ಮೇಲೆ ವೇಲ್ ಬಿದ್ದುಬಿಟ್ರೆ ಅಷ್ಟೇ ಏನೋ ಒಂಥರ ಆಗ್ಬಿಡುತ್ತೆ. ಅಯ್ಯಯ್ಯೋ ಸರಿ ಆಯ್ತು, ಇವಾಗ ಏನ್ ಮಾಡ್ತಿದ್ದೀರಾ? ಈಗ ಏನ್ ಮಾಡೋದು ಅಂದ್ರೆ ಅಡುಗೆ ಮಾಡೋದು. ಅಡುಗೆ ಮಾಡಕ್ ಬರತ್ತಾ ನಿಮ್ಗೆ? ಇದೇನ್ ಮೇಡಮ್ ಇಂಥ ಪ್ರಶ್ನೆ ಕೇಳ್ಬಿಟ್ರಿ, ನಳಪಾಕ ಭೀಮಪಾಕ ಅಂತ ನೀವು ಕೇಳಿದ್ದೀರಾ? ಆ ನಳಪಾಕ ಭೀಮ ಪಾಕಗಳನ್ನ ಅಧ್ಯಯನ ಮಾಡಿ ರಸ ಅಂದ್ರೆ ಅರದು ಕುಡಿದಿರೋನು ನಾನು. ನನಗೆ ಅಡುಗೆ ಮಾಡಕ್ ಬರುತ್ತಾ ಅಂತ ಕೇಳ್ಬಿಟ್ರಲ್ಲ. ಹಾಗಿದ್ರೆ ಇವತ್ತು ಕುರುಕ್ಷೇತ್ರ ಗ್ಯಾರಂಟಿ. ಅಯ್ಯ ಕುರುಕ್ಷೇತ್ರ ನಡೆಯಲ್ಲ, ಕುರುಕ್ಷೇತ್ರದಲ್ಲಿ ಏನೇನ್ ಮಸಾಲೆ ಹಾಕ್ತಿದ್ರು ಅದ್ನ ನಡೆಯುತ್ತೆ. ಓ ಅದೇ ಕುರುಕ್ಷೇತ್ರ ಅಂದ್ರೆ ಇದ್ರೊಳಗಡೆ ಬೇವಾಗ ಎಲ್ಲ ಕುರುಕ್ಷೇತ್ರನೇ ಆಗುತ್ತೆ ಬಿಡಿ. ಈಗ ಶುರು ಮಾಡೋಣ. ಓ ಎಸ್, ಫಸ್ಟ್ ಇದಕ್ಕೆ ಬೇಕಾಗಿರೋಂತ ಸಾಮಗ್ರಿಗಳು ಹೇಳ್ಬಿಡಿ. ಮೆಂತ್ಯ ಸೊಪ್ಪು, ಪಾಲಕ್ಕು, ದಂಟಿನ ಸೊಪ್ಪು, ಟೊಮೆಟೊ, ಮೆಣಸಿನಕಾಯಿ, ಅವರೆಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಕಾಯ್ತುರಿ, ಇದನ್ನೆಲ್ಲ. ಉಪ್ಪು ಆಮೇಲೆ ಹಾಕಿದ್ರು ನಡೆಯುತ್ತೆ, ಇಲ್ಲ ಮೊದ್ಲು ಹಾಕಿದ್ರು ನಡೆಯುತ್ತೆ. ಎಣ್ಣೆ? ಎಣ್ಣೆ ಒಗ್ಗರಣೆ ಹಾಕುವಾಗ ಹಾಕಿದ್ರೆ ಆಯ್ತು, ಮುಂಚೆನೆ ಹಾಕೋದೇನು ನೆಸಿಟಿ ಇಲ್ಲ. ಅರ್ಶನ? ಅದು ಆಮೇಲೆ ಹಾಕಿದ್ರೆ ಆಯ್ತು. ಎಲ್ಲ ಆಮೇಲೆ? ಆಮೇಲೆ ಅಂದ್ರೆ ಇಲ್ಲಿ ಕುದಿಸಾದ್ಮೇಲೆ ಮೇಡಮ್ ಒಗ್ಗರಣೆಗೆ ಹಾಕ್ತಿವಲ್ಲ ಆ ಸಮಯದಲ್ಲಿ ಹಾಕೋದು. ಆಯ್ತು ಸರಿ, ಫಸ್ಟ್ ಏನ್ ಮಾಡ್ಬೇಕೀಗ? ಫಸ್ಟು ಕುಕ್ಕರ್ ಮಡಗೋದು, ನೀರ ಉಯ್ಯೋದಿಂಗೆ. ಫಸ್ಟು ಅವರೆ ಬೆಳೆನ ಸುರಿಯೋದು. ಆಯ್ತು. ಸುರಿದೇ ಬಿಡೋಣ. ಈರುಳ್ಳಿ ಹಾಕೋದು, ಮೆಣಸಿನಕಾಯಿ ಹಾಕೋದು. ತಾವು ಒಲೆ ಹಚ್ಚಿ ಬಿಡಿ, ಯಾಕೆಂದ್ರೆ ಭಾರತ ದೇಶದಲ್ಲಿ ಹೆಣ್ಮಕ್ಳೇ ಜಾಸ್ತಿ ಒಲೆ ಹಚ್ಚೋದು. ತಮ್ಮ ಅಮೃತಾಸ್ತ್ರದಿಂದ ಒಲೆ ಹಚ್ಚಿಬಿಟ್ರೆ ದಗ 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 ಅಂತ ಉರಿತಾ ಇರ್ತದೆ, ಕೊತ ಕೊತ ಅಂತ ಕುದೀತಾ ಇರ್ತದೆ. ಆಯ್ತು, ಬೆಂಕಿ ಹಚ್ಚೋದು ನಾವೇ ಅಂತ ಹೇಳ್ತಾ ಇದೀರ. ಅಲ್ಲ ಬೆಂಕಿ ಹಚ್ಚೋದು ಅಂದ್ರೆ ಅದು ಮೇಡಮ್, ಬೆಂಕಿ ಅಂದ್ರೆ ಏನು, ಮಂಗಳಾರತಿ ತಗೊಳಲ್ವಾ, ಅದಕ್ಕೆ ಆದ್ಯತೆ ಇಲ್ವಾ, ಅದಕ್ಕೆ ಪೂಜ್ಯತೆ ಇಲ್ವಾ? ಹಂಗೆ ಬೆಂಕಿ ಹಚ್ಚೋದು ಅಂದ್ರೆ ಏನ್ ತಿಳ್ಕೊಂಬಿಟ್ರಿ, ಊರ್ಗೆ ಬೆಂಕಿ ಹಚ್ಚಿ ಬಿಡೋದು ಅಂತಲ್ಲ. ಅಡಿಗೆ ಮಾಡಕ್ ಒಲೆ ಹಚ್ಚೋದೇ ಮುಖ್ಯ. ಸರಿ ಈಗ ಏನ್ ಮಾಡ್ಬೇಕು? ಏನಿಲ್ಲ, ಸೊಪ್ಪ ತಗೊಳ್ಳೋದು. ಇದಕ್ಕೆ ಅರ್ಶನ ಹಾಕಲ್ವಾ? ಅರ್ಶನ ಮತ್ತೆ ಎಣ್ಣೆ? ಏನು ಅರ್ಶನ ಕುಂಕುಮದಲ್ಲೇ ಇದ್ದಿರಲ್ಲ, ಅದ ಬೆಳಗ್ಗೆ ಹೊತ್ತು ಹಣೆಗೆ ಹಚ್ಕೊಂಬಿಟ್ರೆ ಆಯ್ತಪ್ಪ, ಕೊನೆಯಲ್ಲಿ ಉದುರ್ಸೋದು ಅದನ್ನ. ಕೊನೆಗೆ ಹಾಕದ? ಮತ್ತೆ ಬೇಳೆ ಬೇಯಿಸ್ಬೇಕಾದ್ರೆ ಹಾಕಲ್ವಾ? ಅಯ್ಯೋ ಅದು ಮುಂಚೆ ಹಾಕಿದ್ರು ನಡೀತದೆ, ಕೊನೆಯಲ್ಲಿ ಹಾಕಿದ್ರು ನಡೀತದೆ. ನೀವು ಮೂರ್ನಾಲ್ಕು ಸಲ ಕೇಳಿದ್ರಿ ಅರ್ಶನ ಕುಂಕುಮ ಅರ್ಶನ ಕುಂಕುಮ ಅಂತ, ಅದೇನ್ ಹಣೆಗೆ ಬಳ್ಕೊಳ್ಳೋದ? ಅದು ನೀವು ತಾಂಬೂಲ ಕೊಡೋ ತರ ಇಟ್ಕೊಂಡಿದ್ರಲ್ಲ ತಟ್ಟೆನ, ಅಲ್ಲ ಹಾಕಕ್ ಅನುಕೂಲ ಆಗುತ್ತೆ ಅಂತ. ನನ್ಗೇನು ಸ್ಟೈಲ್ ಆಗಿ ಒಂದೊಂದೇ ಒಂದೊಂದಾಗ ಹಾಕ್ತೀನಿ. ಆಯ್ತಪ್ಪ, ಅದು ಹೇಳಿದ್ರೆ ಆಯ್ತು. ಈಗ ಕೊಡಿ ನಿಮ್ಮ ಅಮೃತಾಸದಿಂದ ನನ್ನ ಕೈ ಕೊಡಿ, ನಾನು ಇದ್ರೊಳಗೆ ಸೊಪ್ಪು ಕೊಡಿ. ಬೆಳ್ಳುಳ್ಳಿ ಕೊಡಿ. ಟೊಮೆಟೊ ಕೊಡಿ. ಕೇಳತ್ತೇನು ಬೇಡ, ನೀವು ಬೇಜಾರು ಮಾಡ್ಕೋತೀರಿ. ಉಪ್ಪು ಕೊಡಿ. ತಗೊಳ್ಳಿ, ಆಮೇಲೆ ಬೇಕು ಅಂದ್ರೆ ಸೆಪ್ಪೆ ಆದ್ರೆ ಹಾಕೊಳ್ಳೋಣ. ಚಕ್ಕೆ ಆದ್ರೆನ? ಅಲ್ಲ ಸೆಕ್ಕೆ ಅಲ್ಲ ಮೇಡಮ್, ಸೆಪ್ಪೆ ಆದ್ರೆ ಹಾಕೊಳ್ಳೋಣ ಅಂತ. ಸೆಕ್ಕೆ ಆದ್ರೆ ಬೀಸಣಿಗೆ ಬೀಸ್ಕೋತಾರಪ್ಪ ಈ ಥರ. ಎಷ್ಟೊತ್ತು ಬೇಕಿದು? ಒಂದು 5 ನಿಮಿಷ. ತಲೆನಲ್ಲಿ ಏನು ಜಾಸ್ತಿ ಆಗಿದ್ರೆ ಅದನ್ನ ಆದಷ್ಟು ಬೇಗ ಹೋಗ್ಲಾಡ್ಸೋದು ಹೇಗೆ? ವೆರಿ ಸಿಂಪಲ್. ಚೇಪೆಕಾಯಿ ಎಲೆನ ಅರ್ಶನ ಜೊತೆ ಚೆನ್ನಾಗಿ ರುಬ್ಬಿಕೊಂಡು ತಲೆಗೆ ಹಚ್ಚಿ 10 ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ಹೇನುಗಳು ಮಾಯ ಆಗುತ್ತೆ. ಅಯ್ಯೋ ನಮ್ಮ ಕಡೆ ಬಿಲ್ಪತ್ರೆಕಾಯ ಚೆನ್ನಾಗಿ ಬೇಯಿಸ್ಕೊಂಡು ಹರ್ಕೊಂಡು ತಲೆಗೆ ತಿಕ್ಕೊಂಡು 5 ನಿಮಿಷ ಬಿಟ್ಬಿಟ್ಟು ಸ್ನಾನ ಮಾಡಿಬಿಟ್ರೆ ಎಲ್ಲ ನುಣ್ಣಗೆ ಉದುರೋಯ್ತವೇನಾದ್ರು. ಇದು ಅಂಟಿ ಉದ್ರೋಗುತ್ತ? ಅಂದ್ರೆ ಉದ್ರೋಗುತ್ತೆ ಅಂದ್ರೆ ತಲೆ ಇಲ್ಲ ಮೇಡಮ್, ಕೂದಲಿಲ್ಲ. ಏನು ನೀವ್ ಏನ್ ಉದುರ್ಸಕ್ ಕೇಳಿದ್ರಿ?
ಏನು ಮತ್ತೆ ಅದು ಉದುರು ಹೋಗುತ್ತೆ. ಆಯ್ತು, ತಲೆನೆ ಉದುರು ಹೋಗ್ಬಿಟ್ರೆ ನಮ್ಮನ್ ಬಿಡ್ತಾರ ಜನ ಓಡಾಡಿಸ್ಕೊಂಬನ್ ಬಿಡ್ತಾರೆ. ಇವಾಗ ಏನ್ ಮಾಡ್ಬೇಕು? ಅದೇ ಈಗ ಕುಕ್ಕರ್ ಇಳಿಸಿ ಮಿಕ್ಸಿಗೆ ಹಾಕಿ ಸಣ್ಣಗೆ ಅರ್ದು ಒಗ್ಗರಣೆ ಹಾಕಿ ಹಲ್ಲುಚ್ಕೋಬೇಕಾ? ಮೆತ್ತದು ಅಂದ್ರೆ ಮೇಡಮ್, ಎಷ್ಟೋ ಜನ ಊಟದಲ್ಲಿ ಬಹಳ ಕೀಳು ಭಾವನೆ ತಿಳ್ಕೊಂಬಿಟ್ಟವ್ರೆ. ದಿವಸ ಊಟ ಮಾಡ್ತೀವಿ, ಏನ್ ಮಹಾ ಯಾವ್ದ ನೋವು ಉಂಟ್ರಾಯ್ತು, ಯಾವ್ದ ನೋವು ತಿಂದ್ರಾಯ್ತು ಅಂತ ಜನ ತಪ್ಪು ತಿಳ್ಕೊಂಬಿಟ್ಟವ್ರೆ. ಆಗಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇಟ್ಟಂ ಬಿಟ್ಟಂ ಕೆಟ್ಟಂ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ, ನೋಡಿ ಎಷ್ಟು ಚೆನ್ನಾಗಿದೆ. ಅನ್ನತ್ವ ಪ್ರಾಣ, ಪ್ರಾಣತ್ವ ಪರಾಕ್ರಮ. ಮನುಷ್ಯನಿಗೆ ಚೆನ್ನಾಗಿ ಉಂಡ್ರತಾನೆ ಗೇಮೆ ಮಾಡಕ್ ಸಾಧ್ಯ, ಹೊಲ ಉಳಕ್ ಸಾಧ್ಯ, ಬೆಳೆ ಬೆಳೆಯಕ್ ಸಾಧ್ಯ, ಈ ಸಿಟಿ ಜನಕ್ಕೆಲ್ಲ ಅನ್ನ ಹಾಕಕ್ ಸಾಧ್ಯ. ಕರೆಕ್ಟ್. ಅದಕ್ಕೆ ಜನ ಊಟ ಅಂದ್ರೆ ಒಂಥರ ಏನೋ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ನನಗೇನೋ ಆಗಿಲ್ಲಪ್ಪ, ಏನ್ ಊಟ ಕೊಟ್ರು ತಿಂತೀನಿ. ಇಲ್ಲ, ನಿಮ್ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ಊಟ ಊಟ ಮಾಡ್ತೀರಿ ಅಂತ. ಕರೆಕ್ಟ್, ಹಂಗೆ ಇರ್ಬೇಕು. ಹೌದು, ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಅವ್ರಿಗೆ. ನಾನೇ ಹೇಳದ್ನಲ್ಲ, ಅನ್ನತ್ವ ಪ್ರಾಣ, ಪ್ರಾಣತ್ವ ಪರಾಕ್ರಮ. ಹಂಗಿದ್ರೇನೆ ಸಾಧ್ಯ ಇವತ್ತ. ಜನ ಏನೋ ಈ ಸಿಟಿ ಕಡೆ ನಾನು ನೋಡಿದ್ದೀನಿ, ಆ ಎಳೆ ಮಕ್ಕಳು ಇಷ್ಟ ಅನ್ನ ಕೊಡ್ತಾರೆ, ಇನ್ನು ಆಫೀಸ್ಗೆ ಹೋಗೋರ್ಗೂ ಅಷ್ಟೇ ಅನ್ನ ಇಷ್ಟ ಕೊಡ್ತಾರೆ ಡಬ್ಬಿಲಿ. ಅವರು ಚಮಚದಲ್ಲಿ ಇಷ್ಟೇ ಇರುತ್ತೆ ಅನ್ನ, ಅದನ್ನು ಈಗ ತಗೊಂಬಿಟ್ಟು 25 ಸಲಿ ಕಾಲು ಕಾಲು ಸ್ಪೂನ್ಸು. ಅಲ್ಲ, ಈ ಥರ ತಿಂದರೆ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಆರೋಗ್ಯವಾಗಿರೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಅಲ್ಲ, ಊಟ ಹೆಚ್ಚು ಮಾಡಬಾರ್ದು ಅಂತ ಹೇಳ್ತಾರೆ, ನಾನು ಹೆಚ್ಚು ಮಾಡಿ ಅಂತ ಹೇಳ್ತಾ ಇಲ್ಲ, ಕರೆಕ್ಟಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಏನ್ ತಿಂತೀವಿ ಅದು ಮುಖ್ಯ. ಅಲ್ಲೂರ, ಈಗ ಈ ಕಡೆ ಸುರೋಜ್ ಕೊಳ್ಳಣ್ಣವ್ರ ತಮ್ಮ ಅಮೃತ ಹಸ್ತದಿಂದ ಆಫ್ ಮಾಡ್ಬಿಡಿ. ಯಾಕೆಂದ್ರೆ ಬೆಂಕಿ ಹೆಚ್ಚಿಸ್ತವ್ರು ನೀವೇ. ಹೆಣ್ಣು ಅಂತ ಅದಕ್ಕೆ ಹೇಳೋದು, ಎಣ್ಣೆ ದೇಶದ ಕಣ್ಣು. ಅಲ್ಲೂರ, ಮನೆ ದೀಪನು ಬೆಳಗ್ತಾಳೆ, ಮನೇನು ಸುಟ್ಟಾಕ್ತಾಳೆ. ವೈದರೆ ನಾರಿ, ಮುನಿದರೆ ಮಾರಿ. ಈಗ ಇದನ್ನ ಇಳ್ಕಕ್ಕೆ ಸ್ವಲ್ಪ ಆರ್ಕೊಂಬಿಡ್ಲಿ. ಅಲ್ವರ, ಆರ್ಕೊಳಕ್ ಮುಂಚೆ ಏನೋ ಒಂದ್ ನೆನೆಸ್ಕೊಂಡೆ. ನೋಡಿ, ಈ ಸೊಪ್ಪಿನ ಬಗ್ಗೆ ಈ ಹಳ್ಳಿ ಕಡೆ ಹಿಟ್ಟು ಮಾಡ್ಬಿಟ್ಟು ಸಾರು ಮಾಡ್ಬಿಟ್ಟು ಎಲ್ಲ ಹೋಗಿರ್ತಲ್ಲ ಊಟ ಮಾಡಕ್ಕೆ, ಎಲ್ಲ ಹೊರಗಡೆ ಹೋಗಿರ್ತಾಳೆ ಊಟ ಮಾಡಕ್ಕೆ. ಗಂಡ ಬರ್ತಾನೆ, ಆಗ ಗಂಡ ಕೇಳ್ತಾನೆ ಆಡನ ರೂಪ, ಆಡನ ರೂಪದಲ್ಲಿ, ಇಟ್ಟು ಮಡಿ ಸೊಪ್ಪು ಮಾಡಿ ಎಲೆ ಎಣ್ಣೆ ಹಿಟ್ಟಿಕ್ಕಾದೆಲ್ಲಿ ಪೋದೆ, ಎಲೆ ಎಣ್ಣೆ ಹಿಟ್ಟಿಕ್ಕಾದೆಲ್ಲಿ ಪೋದೆ. ಅವಳು ಹೇಳ್ತಾಳೆ, ಪ್ರಾಣಾದ ಪದ್ಮ ಪುರುಷ ಕೆರೆ ಒಳಗೆ ಬಳ್ಳೆ ಸೊಪ್ಪ ಕುಯ್ಯಲೊಗಿದ್ದೆ, ಬಳ್ಳೆ ಸೊಪ್ಪ ಕುಯ್ಯಲೊಗಿದ್ದೆ. ಬಳ್ಳೆ ಸೊಪ್ಪ ಕುಯ್ಯುವಾಗ ಎಲೆ ಎಣ್ಣೆ ಬೆಳ್ಳಾಗಿದ್ದವನು ಯಾರೇ, ಎಲೆ ಎಣ್ಣೆ ಬೆಳ್ಳಾಗಿದ್ದವನು ಯಾರೇ. ಅವಳು ಹೇಳ್ತಾಳೆ, ಪ್ರಾಣಾದ ಪದ್ಮ ಪುರುಷ ಕೆರೆ ಒಳಗೆ ಬಿಳಿಯ ಕೊಕ್ಕರೆಯು ಇತ್ತು, ಕೆರೆ ಒಳಗೆ ಬಿಳಿಯ ಕೊಕ್ಕರೆಯು ಇತ್ತು. ಎಲೆ ಇಲ್ಲ ಹೊಡಕೆ ಇಲ್ಲ, ಎಲೆ ಎಣ್ಣೆ ಬಾಯೆಲ್ಲ ಕೆಂಪಗೇನೆ, ಎಲೆ ಎಣ್ಣೆ ಬಾಯೆಲ್ಲ ಕೆಂಪಗೇನೆ. ಪ್ರಾಣಾದ ಪದ್ಮ ಪುರುಷ ತೊಂಡೆಯ ಅಣ್ಣನ ತಿಂದು ಬಂದೆ. ನೋಡಿ, ಅನುಮಾನದ್ದು ಆತರ ಇರುತ್ತೆ. ಈಗ ಅಡಿಗೆ ಕಡೆ ಜ್ಞಾನ ಆಗೋಣವಾ? ಯಾಕೆಂದ್ರೆ ಹೇಳ್ತೀರಾ ನೀವು? ಅಲ್ಲ, ಯಾಕೆಂದ್ರೆ ಮರೆತು ಬಿಟ್ರೆ ಅಡಿಗೆ ಅದೇನು ಆಗೋಯ್ತದೆ. ಅದಕ್ಕೋಸ್ಕರ ಅಡಿಗೆಯಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಓಕೆ, ಹಾಡು ಮಾತ್ರ ತುಂಬಾ ಚೆನ್ನಾಗಿ ಹೇಳ್ತೀರಾ ನೀವು. ಕಲ್ತಿದ್ರ ಹಾಡ್ನ ಅಥವಾ ಜನಪದ? ಹಿಂಗೆ ಜನಪದ ಹಾಡುಗಳು, ಜನರಿಂದ ಜನರಿಗೆ ಬರೋದೇ ಜನಪದ ಹಾಡು. ನೀವು ಯಾವ ಊರ್ನವ್ರು? ನಾವು ಮಂಡ್ಯ ಜಿಲ್ಲೆ ಅಂದ್ರೆ ನಮ್ಗೆ ಹೇಳ್ಕೊಳಕ್ ಹೆಮ್ಮೆ. ಯಾಕೆಂದ್ರೆ ಸಕ್ಕರೆ ನಾಡು, ಅನ್ನ ನೀಡುವ ನಾಡು. ಆ ಮಂಡ್ಯ ಜಿಲ್ಲೆಯ ನಾಗಮಂಗ್ಲ ತಾಲೂಕಿನ ಒಂದು ಕುಗ್ರಾಮ, ಚಿಕ್ಕ ಗ್ರಾಮ ಹಾಲತಿ ಅಂತ, ಅಲ್ಲಿಯವ್ರು ನಾವು. ಆಗಿದೆಯಾ ಇದು? ಆಗಿದೆ. ಅದ್ ಸ್ವಲ್ಪ ಆರ್ಬೇಕಲ್ವಾ? ಏನ ಸ್ವಲ್ಪ ಹಿಂಗೆ ಈ ಕಾಯ ಅರಿಯಷ್ಟರಲ್ಲಿ ಆರ್ಕೊಂಡ್ಬಿಡುತ್ತೆ ಬಿಡಿ. ಸರಿ, ತೆಂಗಿನಕಾಯಿ ಕೊಡಿ. ತೆಂಗಿನಕಾಯಿ ಜೊತೆ ಬೇರೆ ಏನೋ ಹಾಕೋದಿಲ್ವಾ? ಇದನ್ನೆಲ್ಲ ಅರಿಬೇಕು ಮೇಡಮ್, ಸ್ವಲ್ಪ ಸಣ್ಣ, ಇದು ಸ್ವಲ್ಪ ಆರ್ಕೊಳ್ಳಿ ಅಂತ ಫಸ್ಟ್ ಅದನ್ನ ಮಾಡ್ಬಿಟ್ಟು. ಜೈ ಭೀಮಸೇನ, ಜೈ ನಳ ಮಹಾರಾಜ.
ತಾವು ಹಚ್ಚಿಸಿ ಆಯಲ್ ಕೊಡಿ. ನೀವೇನಂತೀರಿ ಇದಕ್ಕೆ? ಎಣ್ಣೆ. ನಮ್ಮ ಹಳ್ಳಿ ಕಡೆ ಎಣ್ಣೆ ಅನ್ಬಿಟ್ರೆ ಆಡ್ಕೊಂಡ್ಬಿಡ್ತಾರೆ. ಮತ್ತೆ ಅಯ್ಯೋ ಅವರು ತಪ್ಪು ತಿಳ್ಕೊಂಬಿಟ್ಟವ್ರೆ, ಎಣ್ಣೆ ಹಾಕೊಂಡಿದ್ದೀರಾ ನೀವು ಅಂತಾರೆ. ಅದೇ ಆ ಥರ ಅದಕ್ಕೋಸ್ಕರ ನಾವು ಆಯಲ್ ಕುಡಿ ಇದು ಕುಡಿ ಅದು ಕುಡಿ ಅಂತೀವಿ. ಸರಿ. ಎಣ್ಣೆ ಅಂತ ಸುದ್ದಿನೇ ಎತ್ತಕ್ಕಿಲ್ಲ ನಾವು. ಹಳ್ಳಿಲಿ ಏನಾರ ಎಣ್ಣೆ ಅಯ್ಯೋ ಕೈ ಎಣ್ಣೆ ಹಾಕಿದ್ದೀ ಅಂತಲ್ವ ಅನ್ನಂಗಿಲ್ಲ, ತಲೆ ಕೊಬ್ಬರಿ ಎಣ್ಣೆ ಹಾಕಿದ್ದೀ ಅಂತಲ್ವ ಅನ್ನಂಗಿಲ್ಲ, ಎಣ್ಣೆ ಸುದ್ದಿನೇ ಎತ್ತಂಗಿಲ್ಲ. ಈಗ ಎಣ್ಣೆ ಬಿಸಿ ಆಗ್ಬೇಕಲ್ಲ. ಅದ್ರಟ್ಕದ ಆಯ್ತದೆ ಬಿಡಿ. ಆಮೇಲೆ ಏನೋ ಕರ್ಬೇವಿನ ಸೊಪ್ಪು ಸಾಸಿವೆ ಎಸ್ತ್ರ ಆಯ್ತು. ಎಸಿತೀರಾ ಹೊರಗೆ? ಎಸಿಯೋದು ಅಂದ್ರೆ ಆ ಕಡಿಕಲ್ಲ ಮೇಡಮ್, ಇದ್ರೊಳಗಡೆ. ಆಮೇಲೆ ಅಯ್ಯ ನೀವೇನ್ ಬೇಜಾರು ಮಾಡ್ಕೋಬೇಡಿ, ಕೊನೆಯಲ್ಲಿ ಅರ್ಶನ ಉದುರಿಸ್ತೀನಿ ಸುಮ್ಕಿರಿ. ನೀವು ಅರ್ಶನ ಕುಂಕುಮ ಅಂತ ಆಗ್ಲಿಂದ ಒಳ್ಳೆ ಕುಂಕುಮನೆ ಇಲ್ಲ ಅಲ್ಲ, ನೀವು ಹಿಡ್ಕೊಂಡಿರೋದು ಅರ್ಶನ ಅರ್ಶನ ಅಂತ. ಸ್ವಲ್ಪ ಒಂದ್ ನಿಮಿಷ. ಓ ಎಸಿಯೋದು ಅಂದ ಆತರ? ಆತರ ನಾನು ಎಸಿಲ್ಲ. ನೀವೇನೇನ ಎಸ್ತು ಬಿಡ್ತೀರಿ ಆಮೇಲೆ ಅಡುಗೆ ಚೆನ್ನಾಗಿ ದೇವದಾಗ ಬೈಸ್ಕೊಂಡು ನಿಮ್ ಕೈಲಿ ಆ ತರ ಎಸಿಯೋದಾದ್ರೆ ಎಸಿರಿ. ಒಂದ್ ಕೆಲಸ ಮಾಡಿ, ನಾನು ಸಾಸಿವೆ ಎಸಿತೀನಿ, ನೀವು ಕರ್ಬೇವಿನ ಸೊಪ್ಪು ಎಸಿರಿ. ಸರಿ ಆಯ್ತು. ತಡ್ರಿ ಒಂದ್ ನಿಮಿಷ. ಬಿಸಿ ಆಗಿದೆ ಎಣ್ಣೆ. ಹೆಂಗ್ ಬಿಸಿ ಆಯ್ತು ನೋಡು, ಅದೇ ತಪ್ಪು ತಪ್ಪಾಗಿ ಹೇಳೋದು. ಹೆಣ್ಮಕ್ಳು ಅಂತೀರಿ ಅಡುಗೆ ಮಾಡೋದು ಗೊತ್ತಿಲ್ಲ. ಇದು ಆಗ್ತಕ್ಕೆ ಕಟ 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 ಅಂತ ಸೌಂಡ್ ಆಗ್ತಿದೆಯಲ್ಲ. ಸೌಂಡ್ ಹಾಕ್ ನೋಡಿ ಇವಾಗ ನೋಡಿ. ನೀವು ಆಗ್ಲೇ ಹೇಳ್ಬಿಟ್ರಿ ಊರಿಗೆ ಮುಂದಾಗಿ ಪಟ 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 ಅಂತ ಸಿಡಿತದೆ. ನಾನು ಎಸಿತೀನಿ ಅಲ್ಲ ಹಾಕಿ. ಹಾಕ್ಲ ಮತ್ತೆ ಎಸಿಬೇಕು ಅಂದ್ರೆ ನಮ್ಮ ಸ್ಟೈಲು ಹಾಕೋದೆಲ್ಲ ನಿಮ್ಮ ಸ್ಟೈಲು. ಹಾ 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 ಇದ್ದ ಮೂರು ನಾನೇ ಎಸ್ತು ಬಿಡ್ತೀನಿ. ಯಾಕೆಂದ್ರೆ ಇದು ಬಾ ಭೀಮ ಪಾಕ ನಳಪಾಕ ತಾನೇ, ಆ ಕಡೆ ಮಾಡಿ ಜೈರಾಮ್ ಪಾಕ ಇದು. ಹಾಗೇನಿಲ್ಲ, ದೊಡ್ಡ ದೊಡ್ಡ ಮಹಾನೀಯರ ಹೆಸರು ಹೇಳಬೇಕು. ನಾಯಿ ಸೌಂಡ್ ಅಂದ್ರೆ ಹಂಗಲ್ಲ ಮೇಡಮ್, ಈ ನಾಯಿ ಸೌಂಡ್ ಕೇಳಿದ್ರೆ ನನ್ಗೆ ಆಗ ಬರಲ್ಲ. ಗೊತ್ತು ನನ್ಗೆ ಯಾಕೆ ಅಂತ. ಯಾಕೆ ಅಂದ್ರೆ ಅದು ಈ ನಾಯ್ದು ಏನೋ ಒಂಥರ ಮಾಡ್ಕೊಟ್ಬಿಟ್ಟಿದ್ದು. ಅದು ಎಲ್ಲಿವರೆಗೂ ಹೋಯ್ತು ಅಂದ್ರೆ ವಿಧಾನಸೌಧ ತನಕ ಹೋಯ್ತು. ಅದ್ರಿಂದ ಈ ನಾಯಿ ಕಂಡ್ರೆ ನನ್ಗೆ ಆಗಲ್ಲ. ಹಂಗಿದ್ರೆ ನಾನ್ ತಿನ್ನೋದಿಲ್ಲ ಮೇಡಮ್. ಭಯ ಅಂದ್ರೆ ನಾನ್ ತಿನ್ನೋದಿಲ್ಲ ಮೇಡಮ್. ತಪ್ಪು ತಿಳ್ಕೊಂಡಿದ್ರೆ ನಾಯಿಗೂ ಇದಕ್ಕೂ ಸಂಬಂಧ ಇಲ್ಲ. ನಾಯಿ ಸೌಂಡ್ಗೂ ನನಗೂ ಆಗ ಬರಲ್ಲ ಅಷ್ಟೇ. ರೆಡಿ ಆಗಿದ್ಯಾ? ರೆಡಿ 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 ರೆಡಿ. ಇದೇನು ಕಡೆಗೆ ಉದುರಿಸದ ಅರ್ಶನದ ಪುಡಿನ? ನೋಡಿ ಮೇಡಮ್ ಹಂಗೇನೆ ಆಯ್ತರ. ಸ್ವಲ್ಪ ಉಪ್ಪು ಕೊಡಿ, ಮುಂಚೆನೆ ಹಾಕಿದ್ದೀನಿ ಹೆಚ್ಚುವರೆಗೆ ಒಂದು ಸ್ವಲ್ಪ. ಯಾಕೆಂದ್ರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಾರಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕೊನೆಯಲ್ಲಿ ಉಪ್ಪು ಉದುರಿಸ್ಬಿಡೋಣ. ಆಯ್ತು. ಶಿವಾಯ ನಮಃ. ಅಷ್ಟವ್ ಆಫ್ ಮಾಡಿಬಿಡಿ. ಇವಾಗ ಆಫ್ ಮಾಡ್ಲಾ? ಆಫ್ ಮಾಡಿದ್ದೀರಲ್ವಾ, ಮಾಡಿಬಿಡಿ ಮಾಡಿಬಿಡಿ ಸಾಕು. ಈಗ ನಮ್ಮ ಮಂಡ್ಯದ ಮಸಪ್ಪು ರೆಡಿ. ಈಗ ತಾವು ರುಚಿ ನೋಡಿ ಮೇಡಮ್. ಓಕೆ, ಮೊಸಪ್ಪು ರೆಡಿ ಆಗಿದೆ. ಬರ್ಕೊಂಡಿರ್ತಾನೆ ಹೇಗೆ ಮಾಡೋದು ಅಂತ ಟ್ರೈ ಮಾಡಿ. ಮಸೊಪ್ಪು, ಬೇಕಾಗುವ ಸಾಮಗ್ರಿಗಳು ಪಾಲಕ್, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಅವರೆಬೇಳೆ, ಟೊಮ್ಯಾಟೊ, ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕಾಯ್ತುರಿ, ಉಪ್ಪು, ಎಣ್ಣೆ ಮತ್ತು ಅರಿಶಿನ. ಮಾಡುವ ವಿಧಾನ: ಕುಕ್ಕರ್ಗೆ ನೀರು, ಅವರೆಬೇಳೆ, ಈರುಳ್ಳಿ, ಮೆಣಸಿನಕಾಯಿ, ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ, ಟೊಮ್ಯಾಟೊ, ಉಪ್ಪು ಹಾಕಿ ಬೇಯಿಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ಕಾಯ್ತುರಿ, ನೀರು, ಬೇಯಿಸಿಕೊಂಡ ಸೊಪ್ಪಿನ ಮಿಶ್ರಣ ಹಾಕಿ ರುಬ್ಬಿಕೊಂಡು ಸಾಸಿವೆ, ಕರಿಬೇವಿನ ಒಗ್ಗರಣೆಗೆ ಹಾಕಿ ಅರಿಶಿನ ಹಾಕಿ ಕುದಿಸಿದ್ರೆ ಮಸೊಪ್ಪು ಸವಿಯಲು ಸಿದ್ಧ. ಬಟ್ಟೆಗೆ ಶೂ ಪಾಲಿಶ್ ಮೆತ್ಕೊಂಡಿದ್ರೆ ಅದನ್ನು ಈಸಿಯಾಗಿ ತೆಗೆಯೋದು ಹೇಗೆ? ವೆರಿ ಸಿಂಪಲ್. ಸ್ಪಿರಿಟ್ ಹಾಕಿ ಕಲೆ ಆಗಿರೋ ಜಾಗಕ್ಕೆ ಚೆನ್ನಾಗಿ ಉಜ್ಜಿ ಅದಾದಮೇಲೆ ಬಿಸಿನೀರಲ್ಲಿ ಸೋಪ್ ಹಾಕಿ ಬಟ್ಟೆನ ವಾಶ್ ಮಾಡೋದ್ರಿಂದ ಶೂ ಪಾಲಿಶು ಕಲೆ ಮಾಯ. ನೀವು ನಿಮ್ಮ ಹತ್ರ ನಿಮ್ಮ ಊರು ಸ್ಟೈಲಲ್ಲಿ ಸಾರು ತೋರಿಸ್ಬೋದಾ? ಈಗ ನಾನು ನನ್ನ ಸ್ಟೈಲಲ್ಲಿ ತೋರಿಸ್ತೀನಿ. ಏನು ಮಾಡ್ತೀರಿ? ಮಟರ್ ಗೋಬಿ ಕುರ್ಮ. ಮಟನ್ ಗೋಬಿ ಕರ್ಮ? ಮಟನ್ ಅಲ್ಲ ಮಟರ್. ಓ ಮಟರ್ ಗೋಬಿ ಕರ್ಮ ಕುರ್ಮ. ಏನೋ ಒಂದು ಕರ್ಮ. ನನ್ನ ಕರ್ಮ? ಓ ನಮ್ಮ ಕರ್ಮ. ಆಯ್ತು ಮಾಡಿ. ಇವಾಗ ಮಟರ್ ಅಂದ್ರೆ ಏನು ಗೊತ್ತಾ?
ಅಯ್ಯೋ ನಮ್ಗೆ ಹಳ್ಳಿಯರ್ಗೆ ಇಂಗ್ಲಿಷ್ ಬರಲ್ಲ ಅಂತ ತಿಳ್ಕೊಂಡಿದ್ದೀರಾ? ಹಳ್ಳಿಯಿಂದಲೇ ಇಂಗ್ಲಿಷ್ ಬಂದಿರೋದು. ಅದು ಇಂಗ್ಲಿಷ್ ಪದ ಅಲ್ವೇ ಅಲ್ಲ, ಹಿಂದಿದು. ಹೌದಾ? ಓ, ಎಲ್ಲೋ ಒಂದೊಂದ್ಸಲಿ ನನಗೆ ಜ್ಞಾಪಕ ತಪ್ಪೋಗುತ್ತೆ. ಈಗ ತಮ್ಗೇನ್ ಬೇಕು? ಇದಕ್ಕೆ ಬೇಕಾಗಿರೋಂತ ಸಾಮಗ್ರಿಗಳು ಹೇಳ್ಬಿಡ್ತೀನಿ ಕೇಳಿ. ಏಲಕ್ಕಿ, ಜೀರಿಗೆ, ತೆಂಗಿನ ತುರಿ, ಈರುಳ್ಳಿ, ಟೊಮ್ಯಾಟೊ, ಉಪ್ಪು, ಅದೇಯಾ, ಹೂಕೋಸು, ಹೂಕೋಸು, ಮೆಣಸಿನ್ಕಾಯಿ, ಬಟಾಣಿ, ಲವಂಗ, ಚಕ್ಕೆ, ಚಕ್ಕೆ, ಲವಂಗ, ಇದಿಷ್ಟು ಹಾಕಿ ರುಬ್ಕೋಬೇಕು. ರುಬ್ಬಿ ನಾನು ಇನ್ನೂ ಒಂದು ಮರ್ತಿದ್ದೀನಿ, ಏನು ಅಂತ ಹೇಳ್ತೀರಾ? ಹೇಳೆ ಬಿಡ್ಲ. ಎಣ್ಣೆ ಆಯಲ್ಲು. ಕರೆಕ್ಟ್. ಫಸ್ಟ್ ಮಿಕ್ಸಿಗೆ ಹಾಕೊಳ್ಳೋಣ. ಹಾಕಿ. ತೆಂಗಿನ ತುರಿ ಕೊಡಿ. ತಗೊಳ್ಳಿ. ಏನ್ ಜೀಬುಂಡ್ರು, ಇನ್ನೊಂದ್ ಸೌಟ್ ಹಾಕಿ ಹೋಗ್ಲಿ. ಈಗ ಜೀರಿಗೆ ಕೊಡಿ. ಆಮೇಲೆ ಒಂದೇ ಒಂದು ಏಲಕ್ಕಿ. ಒಂದೇ ಒಂದು ಸಾಕು. ಆಮೇಲೆ ಚಕ್ಕೆ, ಒಂದೇ ಒಂದು ಚಕ್ಕೆ, ಒಂದೇ ಒಂದು ಲವಂಗ. ಏನು ಎಲ್ಲ ಬರೀ ಒಂದೊಂದೇ ಹೇಳ್ತೀರಿ? ಇವಾಗ ಈರುಳ್ಳಿ ಕೊಡಿ. ಈಗ ರುಬ್ಕೊಳ್ಳೋಣ. ರುಬ್ಬಿ ರುಬ್ಬಿ. ಮೇಡಮ್, ಈಗ ನೀವು ವೆಜಿಟೇರಿಯನ್ ಅಲ್ಲೋ ಮಾಡ್ತಾ ಇರೋದು? ಹೌದು. ನಾನು ನಾನ್ ವೆಜಿಟೇರಿಯನ್ ಮಾಡಿದ್ದೆ. ಮಾಡ್ತಾ ಇರ್ತೀರಲ್ವಾ ನೀವನ್? ಬೌ ಬೌ ಬಿರಿಯಾನಿ ಅಂತ ಕೇಳಿದ್ದೀರಾ, ಅದನ್ನ ಮಾಡಿದ್ದೆ ನಾನು. ಅದೆಷ್ಟು ಫೇಮಸ್ ಆಯ್ತು ಗೊತ್ತರ? ಯಾರು ಕೊಟ್ಟಿದ್ದೀನಿ ಗೊತ್ತಾ? ನಾನು ಕರ್ನಾಟಕದಲ್ಲಿ ಒಬ್ಬ ಮುಖ್ಯಸ್ಥರು ಕೊಟ್ಟಿದ್ದೀನಿ. ಯಾರು ಮುಖ್ಯಸ್ಥರು? ಅವರು ಯಾರು? ಮುಖ್ಯಮಂತ್ರಿನ? ಅದರ ಆಜು ಬಾಜುಗೆ ಹೋಗವ್ರೆ. ಯಾರು? ನವರಸ ನಾಯಕ ಜಗ್ಗೇಶ್ ಅಂತ. ಸರಿ ಸರಿ ಸರಿ, ಗೊತ್ತಾಯ್ತು. ಅವ್ರು ಕೊಟ್ಟಿದ್ದೆ ನಾನು. ಅವರು ಸಿನಿಮಾ ಸೇರ್ಬೇಕು ಅಂತ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದ್ರು. ನಾನು ಅವಾಗ ಹೋಟ್ಲ್ ಸಪ್ಲೈಯರ್ ಆಗಿದ್ದೆ. ನನ್ಗೆ ಅದು ಹೇಳಿದ್ನಲ್ಲ, ಆಗ್ಲಯ್ಯ, ಮೈ ಮೇಲೆ ವೇಲ್ ಬಿದ್ದುಬಿಟ್ರೆ ಒಂಥರ ಆಗ್ಬಿಡ್ತೀನಿ ಅಂತ. ಆ ಥರ ಆಗ್ಬಿಟ್ಟಿದ್ದೆ ನಾನು. ಬಂದರು ಅವರು ಹೋಟ್ಲಿಗೆ. ಏನಪ್ಪ ಊರಿಗೆ ಹೊಸಬಣ ಅಂದೆ. ಹ್ಞೂಂದ್ರು. ಉಂಡಾದ್ಮೇಲೆ ಮನೆ ಹತ್ರ ಬಾ. ಯಾಕೋ ಅಯ್ಯೋ, ಅದನ್ನೆಲ್ಲ ಫಿಲ್ಟರ್ ಇಲ್ದಲ್ಲ ಹೇಳೋಕ್ಕಾಗುತ್ತಾ ಅಂದೆ. ಯೋ, ಏನಾರ ತಿನ್ನಕ್ಕಿದ್ರೆ ಹೇಳು ಅಂದರು. ಆಗ ನಾನು ನಾಗಮಂಗ್ಲದ ನಾಟಿ ಕೋಳಿ, ಕೊಳ್ಳೆಗಾಲದ ಕೊಕೋ ಕೊ ಕಬಾಬು, ಮಂಗಳೂರು ಮಿಯಾವ್ ಮಿಯಾವ್ ಮಸಾಲ, ದೋಪಿಯರ್ ದೋಬಿಯಾಸು, ತಗಡೂರು ತಲೆ ಮಾಂಸ ಎಲ್ಲ ಇದೆ. ಯಾವ ತಗಡೂರು ಪ್ಲೇಟ್ 150 ರೂಪಾಯಿ ಮಾತ್ರ ಅಂದೆ. ಏ, ಚೀಪ್ ಆಗಿರೋದು ಯಾವ್ದಾರ ಹೇಳಯ್ಯೋ ಅಂದರು. ಓಹೋ, ತಾವು ಆರು ಹೋಟೆಲ್ ಬರ್ತಾ ಇದ್ದೀರಾ? ಅದು ಇದೆ ಬಂಗಾಲಿ ಬೌ ಬೌ ಬಿರಿಯಾನಿ ಪ್ಲೇಟ್ 12 ರೂಪಾಯಿ ಮಾತ್ರ ಅಂದೆ. ಸರಿ, ಇವಕ್ಕೆಲ್ಲ 150 ರೂಪಾಯಿ ಹೇಳಿದೆ, ಅದು ಚೀಪಾಗಿ 12 ರೂಪಾಯಿ ಹೇಳಿದೆ, ಅದೆಲ್ಲಿ ಸಿಗುತ್ತೆ? ಅಯ್ಯೋ, ಅವೇನು ಬಿಡಿಯಪ್ಪ, ಆದ್ಬೀದಿಲೆಲ್ಲ ಆಡ್ತಾ ಇರ್ತವೆ, ಯಾಕಂಬಂದು ಕೈ ಗುಡಿಸ್ಬಿಡ್ತೀವಿ ಅಂದೆ. ಸರಿ, ಆಗ ಆ ಬೌ ಬೌ ಬಿರಿಯಾನಿ ತಂದಲ್ಲ ಯಾವ ಸ್ಟೈಲಲ್ಲಿ ತಂದೆ ಅಂತ ಗೊತ್ತೀರಾ? ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕುಳಿತುಕೊಂಡೆ, ಆಸೆಯ ತೀರಲೆಂದೆ ಚಂದನ ಮಾಂದ. ಅಯ್ಯೋ, ಪಡ್ಗಯ್ಯ ಕೈ ತೊಳೆದಿದ್ದೀಯಾ ಅಂದರು. ಕೊಟ್ಟಿರೋದು 12 ರೂಪಾಯಿ ತಿಂದೇಳೆ ಅಂದ್ಬಿಟ್ಟೆ. ಹಂಗಾಗೋಯ್ತು. ಈಗ ನೀವು ವೆಜಿಟೇರಿಯನ್ ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಮುಂದುವರ್ಸಿ ಮುಂದುವರ್ಸಿ. ಸರಿ, ಫಸ್ಟ್ ಇದನ್ನ ಬಾಣಲೆ ಇಟ್ಕೋಬೇಕು. ಒಲೆ ಹಚ್ಚಿ ಹಚ್ಚಿ. ಮತ್ತೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಓ, ತಿರ್ಗಾ ಎಣ್ಣೆ ಅನ್ಬೇಡಿ. ಆಯಿಲ್ ಆಯಿಲ್. ಹಂಗನ್ನಿ. ಅಯ್ಯೋ, ನಮ್ಮ ಕಡೆ ಹಳ್ಳಿಯವರು ಎಣ್ಣೆ ಅಂದ್ರೆ ಬಿಟ್ಟಾರಪ್ಪ, ಹಂಗೆ ಅಂಬಿಡ್ಸ್ಕೊಂಬಿಡ್ತಾರೆ. ಈಗ ಇದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ್ಮೇಲೆ ಏನಾಗ್ತೀರಿ? ನಿಮಿಷ ರೀ, ಬಿಸಿ ಆಗೋಷ್ಟೊತ್ತಿಗೆ ನಿಮಗೆ ಹೇಗೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅನಿಸಿದ್ದು? ನಿಮ್ಮ ಇನ್ಸ್ಪಿರೇಷನ್ ಏನು? ಅಯ್ಯೋ, ಅದು ದೊಡ್ಡ ಕತೆ ಬಿಡಿ ಮೇಡಮ್. ನಾವು ಹಳ್ಳಿಲಿ ದನ ಕುರಿ ಕಾಯಕ್ಕೆ ಹೋಗೋವಲ್ಲ, ಸೆಕೆಂಡ್ ಶೋ ಪಿಕ್ಚರ್ಗೆ ಹೋಯ್ತಿದ್ದು. ಯಾಕೆಂದ್ರೆ ಕಾಣ್ದಂಗೆ ಅವ ಕಾಣಂಗೆ ಹೋಗೋರು ಬಿಡಾರ, ಪಿಕ್ಚರ್ ನೋಡದೆ ಮಹಾ ತಪ್ಪು ಅಂತ ಇಟ್ಕೊಂಡು ಹೊಡೆದು ಬಿಡೋರು. ಈಗಿನ ಮಕ್ಕಳೆಲ್ಲ ಅಪ್ಪನ ಮುಂದೆ ಅಪ್ಪ ಸುಮ್ಮನೆ ಅದೇನೋ ಕೆಲಸ ಮಾಡ್ತಾ ಇರ್ತಾನೆ, ಇವು ಕಾಲ ಮೇಲೆ ಕಾಲ ಹಾಕೊಂಡು ಟಿ ವಿ ನೋಡ್ತಿರ್ತವೆ. ಈಗ ನೋಡಿದ್ರು ಆ ಭಾಗ್ಯ ನಮಗೆಲ್ಲಿತ್ತು? ಸೆಕೆಂಡ್ ಶೋ ಪಿಕ್ಚರ್ಗೆ ಎಲ್ಲ ದನ ಕರ ಕಾದು ಕೊಟ್ಟಿ ಕೂಡ್ಬಿಟ್ಟು ಕದ್ದು ಓಡೋಗ್ಬೇಕು. ತಿರ್ಗಾ ಅಲ್ಲಿಂದ 4 ಗಂಟೆ ರಾತ್ರಿ ಲಂಬೋ ಅಂತ ಹಿಂಗೆ ಬರಬೇಕು ಅಂತ ಅಭಿರುಚಿ. ಆಗ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಪಿಕ್ಚರ್ಗಳನ್ನೆಲ್ಲ ನೋಡಿ ಮೈ ಮರೆತು ಬಿಟ್ಟ ಮೇಡಮ್. ಮೊದಲು ನಾನು ಕಲ್ತಿದ್ದೆ ಅಂಬರೀಷ್ ಅಣ್ಣಂಗೆ ನಡೆಯೋದು. ಕೂತೆ ಕನ್ವರ್ ಲಾಲ್ ಬೋಲೋ ಆ ಥರ. ಆ ಅಭಿರುಚಿ ಏನಾರ ಮಾಡಿ ಆ ಬೆಳೀತಾರೆ ತಕ್ಕ ಹೋಗ್ಬಿಡ್ಬೇಕಲ್ಲ ಅಂತ ಪ್ರಯತ್ನ ಪಟ್ಟು ಯಾರಿಗಾರ ಹೇಳ್ಬಿಟ್ರೆ ಆಡ್ಕೊಂಡು ನೋಗ್ಬಿಡ್ತವೆ. ಅದೇ ನಮ್ಮ ಮಗ ಕುರಿ ದನ ಕಾಯ್ತಾನೆ, ಇಲ್ಲಿ ಸಿನಿಮಾ ತಕ್ಕ ಹೋಯ್ತಾನೆ ಇವನು ಅಂತ.
ಯಾರಿಗೂ ಹೇಳಂಗಿಲ್ಲ, ಮನಸ್ಸಿನಲ್ಲೇ ಅದು ಮನಿಕೊಂಡ್ರು ಬಿಡ್ತಿರಲ್ಲ, ಎಬ್ಬುರ್ಸಿ ಏನಾರು ಒಂದು ಕತೆ ಹೇಳ್ಸೋದು. ಸರಿ, ಹಂಗಂಗಂಗಂಗೆ ಇಲ್ಲಿನ ತಕ್ಕ ಬಂದು ಹೆಂಗೆಂಗೋ ಸಣ್ಣ ಪುಟ್ಟ ನೆಗದಾಟ ಮಾಡಿದೀವಿ, ಆ ವಿಚಾರ ಇರಲಿ, ಅಡುಗೆ ಮುಂದುವರ್ಸಿ. ಜೀರಿಗೆ ಕೊಡಿ. ಹಾಂ, ಯಾಕೆಂದರೆ ನಿಮ್ಮ ಅಡುಗೆ ನಮಗೆ ಬರೋದು ಅದಕ್ಕೆ. ಈಗ ಈರುಳ್ಳಿ. ಈರುಳ್ಳಿ ಮಿಕ್ಕಿದೆಯಲ್ಲ, ಇದನ್ನು ಇಷ್ಟು ಹಾಕ್ಬಿಡೋದು. ಹಾಕ್ಬಿಡಿ ಹಾಕ್ಬಿಡಿ, ಈರುಳ್ಳಿ ಏನು ತಪ್ಪಿಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೇದು. ಈರುಳ್ಳಿ ಬೆಳ್ಳುಳ್ಳಿ ಅಂದರೆ ಅದು ಸ್ವಲ್ಪ ಔಷಧಿ ಗುಣ. ಬೆಳ್ಳುಳ್ಳಿ ಅಂದರೆ ಡೈಜೆಷನ್ಗೆ, ಗ್ಯಾಸ್ ಭಾಳ ಒಳ್ಳೆ. ಈರುಳ್ಳಿ ನೋಡ್ತೀನಿ ಮೇಡಮ್, ಈರುಳ್ಳಿ ಬೆಳ್ಳುಳ್ಳಿ ಅಣ್ತಂದಿರಿದ್ದಂಗೆ ಅಲ್ಲ, ಒಂಥರ ಗಂಡ ಹೆಂಡ್ರಿದ್ದಂಗೆ, ಒಂದು ಹೆಚ್ಚು ಒಂದು ಕಮ್ಮಿ ಏನಾರ ಮಾಡ್ಕೋತಾವ. ಫಸ್ಟ್ ಮೆಣಸಿನ್ಕಾಯಿ ಕೊಡ. ಈಗ ಸ್ವಲ್ಪ ಟೊಮೆಟೊ ಹಾಕಿ. ಇವಾಗ ರುಬ್ಕೊಂಡಿರೋದನ್ನ ಇದಕ್ಕೆ ಹಾಕಿದ್ದೀನಿ. ಆಯ್ತಾ, ಹಾಕಿ ಹಾಕಿ. ಮಸಪ್ನಷ್ಟು ನನಗೆ ಹೋಗ್ಲಿ ಬಿಡಿ, ನಿಮ್ಮದು ನಿಮಗೆ ದೊಡ್ಡದು, ನಮ್ಮದು ನಮಗೆ ದೊಡ್ಡದು. ಸರಿ ಬಿಡಿ. ಏನು ಬೇಕು ಹೇಳಿ? ತರಕಾರಿ ತಗೊಳ್ಳಿ. ಇವೇನು ಕಾಳು ಕಡ್ಡಿ? ಅದು ಕೊಡಿ. ಕಾಳು ಒಂದೇ ಕಡ್ಡಿಯಲ್ಲಿದೆ. ನಾವು ಕಾಳು ಕಡ್ಡಿ ಅಂತ ಆಡು ಭಾಷೆಯಲ್ಲಿ ಹೇಳ್ಬಿಡ್ತೀವಿ. ಉಪ್ಪು ಕೊಡಿ ಒಂಚೂರು. ಇದು ಎಷ್ಟೊತ್ತು ಬೇಯ್ಬೇಕು ಮೇಡಮ್? ಚೆನ್ನಾಗಿ ಕುದಿ ಬರಬೇಕು. ಓಹೋ, ತಿಂದಿದ್ರೆ ಅವತ್ತಾದ್ರು ಇದನ್ನ? ಓ ಮೇಡಮ್, ತಿಂದಿದ್ದೀವಿ ಅಂದರೆ ಅದಕ್ಕಿಂತ ಜಾಸ್ತಿ ಬಲ ಇರೋದು ತಿಂದಿದ್ದೀವಿ. ಇಂಥ ತಿಂದಿಲ್ಲ ಅಂತ ಅನ್ಕೊಳ್ಳಿ, ಹೋಗಲಿ. ಏನಂತೆ, ಈಗ ನಿಮಗೆ ಇಂಥ ತಿಂದಿದ್ದೀರಾ ಅಂತ ನೀವು ಅದೇ ಗ್ರೇಟಾಗಿ ಕೇಳ್ಬಿಟ್ರಿ. ನೀವು ಮುದ್ದೆ ಉಂಡಿದ್ದೀರೋ? ಓ ಎಸ್. ರಾಗಿ ಮುದ್ದೆಯ? ನಮ್ಮ ಮನೇಲಿ ದಿನ ಮಾಡ್ತಾರೆ. ಹೌದಾ? ರಾಗಿ ಮುದ್ದೆ. ರಾಗಿ ಮುದ್ದೆ ಬಗ್ಗೆ ಇನ್ನೂ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ತಿನ್ನಕ್ ಬರೋದಿಲ್ಲ, ತಿನ್ನಕ್ಕೂ ಬರಲ್ಲ, ಮಾಡಕ್ಕೂ ಬರಲ್ಲ, ಅದ್ರ ಮಹಿಮೆನ ಗೊತ್ತಿಲ್ಲ. ಇದ್ರ ಬಗ್ಗೆ ಪುರಂದ್ರದಾಸರು ಒಂದು ಆಡಾಡವ್ರೆ ಮೇಡಮ್. ಹ್ಞೂ ಹೇಳಿ. ರಾಗಿ ಬಗ್ಗೆನೆ. ರಾಗಿ ತಂದೀರಾ ಭಿಕ್ಷೆಗೆ, ರಾಗಿ ತಂದೀರಾ ಯೋಗ್ಯ ರಾಗಿ, ಭೋಗ್ಯ ರಾಗಿ ಬುದ್ಧಿವಂತ ರಾಗಿ ನೀವು. ಯೋಗ್ಯ ರಾಗಿ, ಭೋಗ್ಯ ರಾಗಿ ಬುದ್ಧಿವಂತ ರಾಗಿ ನೀವು. ರಾಗಿ ತಂದೀರಾ ಭಿಕ್ಷೆಗೆ, ರಾಗಿ ತಂದೀರಾ ದಾನ ಧರ್ಮವ ಮಾಡುವರಾಗಿ, ಎದುರಾಳಿಯನ್ನು ಮೆಟ್ಟುವರಾಗಿ. ದಾನ ಧರ್ಮವ ಮಾಡುವರಾಗಿ, ಎದುರಾಳಿಯನ್ನು ಮೆಟ್ಟುವರಾಗಿ, ರಣರಂಗದಲ್ಲಿ ನಿಲ್ಲುವರಾಗಿ. ಯೋಗ್ಯ ರಾಗಿ, ಭೋಗ್ಯ ರಾಗಿ, ರಾಗಿ 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 ತಂದೀರಾ ಭಿಕ್ಷೆಗೆ, ರಾಗಿ ತಂದೀರಾ. ನೋಡಿ ಅಷ್ಟು ಚೆನ್ನಾಗಿ ಆಡವ್ರೆ ಪುರಂದ್ರ ದಾಸರೆಯ ರಾಗಿ ಮೇಲೆ ಇಷ್ಟು ಹಾಡು ಆಡವ್ರೆ ಅಂದರೆ ಕರ್ನಾಟಕದಲ್ಲಿ ಇನ್ನೂ ಎಷ್ಟೋ ಜನಕ್ಕೆ ಮುದ್ದೆ ಮಾಡಕ್ಕೆ ಬರಲ್ಲ, ತಿನ್ನಕ್ಕೂ ಬರಲ್ಲ, ತಿನ್ನಕ್ಕೂ ಬರಲ್ಲ. ಮುಖ್ಯವಾಗಿ ಆರಾಜ್ಞೆ ಆಗೋಕ್ಕೂ ಇಲ್ಲ ಹೊಸಬರಿಗೆ. ಹೌದು, ಅದು ಏನಿದ್ರು ಶಕ್ತಿಯುತವಾಗಿ ನಿಧಾನಕ್ಕೆ ಹೊಂದಿಸ್ಕೊಂಡು ಹೊಂದಿಸ್ಕೊಂಡು ಆರಾಜ್ಞೆ ಆಗಬೇಕು. ಕೆಲವ್ರಿಗೆ ಓಹೋ ಅದು ಸ್ವಲ್ಪ ಮಿಷಿನ್ ಗಟ್ಟಿ ಆಗ್ಬೇಕು. ಹೌದು, ಆ ಥರ ಇರಬೇಕು. ಆಯ್ತರ ತಮ್ಮದು? ಇಲ್ಲ, ಇನ್ನೊಂದು ಸ್ವಲ್ಪ ಆಗಬೇಕು. ಮಾಡಿ ಮಾಡಿ ಮಾಡಿ. ಇದೊಂದು ಸ್ವಲ್ಪ ತರಕಾರಿ ಬೇಯಬೇಕು. ನೀವು ಮಾಡಿದಂಥ ಮೊದಲನೇ ಚಿತ್ರ ಯಾವುದು ಮೇಡಮ್? ಮೇಯರ್ ಪ್ರಭಾಕರ್ ಅಂತ ಒಂದು ಪಿಕ್ಚರು, ಅಲ್ಲಿ ಪ್ರಕಾಶ್ ರೈ ಅವರು ನಾನು ಪ್ರಭಾಕರ್ ಅವ್ರಿಗೆ ಬಾಡಿಗಾರ್ಡ್ಸ್ತಾರ, ಆ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದೆ. ಅದಾದಮೇಲೆ ಪ್ರಕಾಶ್ ರೈ ಅವರು ಬಿಡಿ ತುಂಬ ದಕ್ಷಿಣ ಭಾರತದಲ್ಲೇ ಎತ್ತರಕೊಂಡು ಹೋಗ್ಬಿಟ್ರು. ನಾವು ಕುರಿ ಕಾಯ್ತಿದ್ದರು ಸ್ವಲ್ಪ, ಅಲ್ಲಿಂದ ಇಲ್ಲಿಂದ ತಕ್ಕ ಬಂದಿದ್ದೀವಿ. ನಮ್ಮದು ಒಂದು ಮೆಟ್ಲು ಅಂದ್ಕೊಳ್ಳೋಣ, ಅವ್ರದ್ದು ಬಿಡಿ ಸಾವಿರಾರು ಮೆಟ್ಲು. ಈಗ ಅವರು ಆಮೇಲೆ ಜಗ್ಗೇಶ್ ಅವ್ರ ಪರಿಚಯ ಆಯಿತು, ಅಲ್ಲಿಂದ ಚಿತ್ರಗಳು ಪ್ರಾರಂಭ ಆಯಿತು. ಹೇಗೆ ಅವಕಾಶ ಸಿಕ್ತು ನಿಮಗೆ? ಅಯ್ಯೋ, ಬಲೇ ಕಷ್ಟಪಟ್ಟು ತಗೊಂಡೆ ಮೇಡಮ್ ಅವಕಾಶನ. ಅಲ್ಲಿಂದ ಹಳ್ಳಿಯಿಂದ ಬರೋದು ಇಲ್ಲಿ, ಕಾಯಿ ಕೊಬ್ಬರಿ ಕುರಿ ಮಾರಿ ದುಡ್ಡಲ್ಲಿ ಇಲ್ಲೆಲ್ಲ ಇರೋದು, ನಿರ್ದೇಶಕರನ್ನ ಭೇಟಿಯಾಗೋದು. ಆಮೇಲೆ ನಿರ್ದೇಶಕರನ್ನ ಭೇಟಿ ಆಯ್ತಾ ಆಯ್ತಾ ಇದ್ರು ಒಂದು 10 ದಿವಸ ಭೇಟಿಯಾಗಿದ್ದೀನಿ ಅಂತ ಇಟ್ಕೊಳ್ಳಿ, ಯಾರಪ್ಪ ನೀವು ಅನ್ನೋರು. 10 ದಿವಸ ಕಂಡಿದ್ರು ಸರ್, ನಾನು ಅವತ್ತು ಬಂದಿದ್ನಲ್ಲ, ಅವತ್ತು ಅವನ ನೀನು. ಆಯಿತು ನೋಡೋಣ, ಮುಂದಿನ ವಾರ ಬರಪ್ಪ, ಮುಂದಿನ ತಿಂಗಳು ಬರಪ್ಪ ಅಂದ್ಕೊಂಡಿದ್ದೆಲ್ಲ ಆಯಿತು ಬಿಡಿ, ಅದೆಲ್ಲ ದೊಡ್ಡ ವಿಚಾರ ಅಲ್ಲ. ಏನು ಸಾಧಿಸ್ತೀವಿ ಅನ್ನೋದು ದೊಡ್ಡ ವಿಚಾರ, ಏನೇನು ಮಾಡೋ ಅನ್ನೋದೆಲ್ಲ ದೊಡ್ಡ ವಿಚಾರ ಅಲ್ಲ ಬಿಡಿ. ಆಯ್ತರ ಇವಾಗ ಇದಾಗಿದೆ? ಹಾಕಿ ಹಾಕಿ. ನನಗೆ ಸಾಕು ಬಿಡಿ. ನನಗೆ ಅದ್ರೊಳಗೆ ಹಾಕೊಳ್ಳಿ ಇನ್ನೊಂದು ಕಡೆ. ಅಲ್ಲ ಮೇಡಮ್, ನಾನು ಹೇಳಿದ್ದು
ಈಗ ಒಂದು ಪ್ಲೇಟಲ್ಲಿ ಆಯ್ತು ಆಯ್ತು. ಇರೀರಿ ಒಂದು ನಿಮಿಷ. ಸರಿ ಸ್ನೇಹಿತರೆ, ನೋಡ್ಕೊಂಡ್ರಲ್ಲ ಮಟರ್ ಗೋಬಿ ಕುರ್ಮ ಹೇಗೆ ಮಾಡೋದು ಅಂತ. ಫ್ರೈ ಮಾಡ್ತೀರಾ ಇಲ್ಲ ಮಾಡ್ತೀರಾ? ಓಕೆ. ಮಟರ್ ಗೋಬಿ ಕುರ್ಮ ಬೇಕಾಗುವ ಸಾಮಗ್ರಿಗಳು: ಏಲಕ್ಕಿ, ಜೀರಿಗೆ, ಕಾಯ್ತುರಿ, ಈರುಳ್ಳಿ, ಟೊಮ್ಯಾಟೊ, ಉಪ್ಪು, ಹೂಕೋಸು, ಮೆಣಸಿನಕಾಯಿ, ಬಟಾಣಿ, ಲವಂಗ, ಚಕ್ಕೆ ಮತ್ತು ಎಣ್ಣೆ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕಾಯ್ತುರಿ, ಜೀರಿಗೆ, ಏಲಕ್ಕಿ, ಚಕ್ಕೆ, ಲವಂಗ, ಈರುಳ್ಳಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ರುಬ್ಬಿಕೊಂಡ ಮಿಶ್ರಣ, ನೀರು, ಹೂಕೋಸು, ಬೇಯಿಸಿದ ಬಟಾಣಿ, ಉಪ್ಪು ಹಾಕಿ ಬೇಯಿಸಿದ್ರೆ ಮಟರ್ ಗೋಬಿ ಕುರ್ಮಾ ಸವಿಯಲು ಸಿದ್ಧ. ಕೈಗಳು ಸುಕೋಮಲವಾಗಿರಬೇಕು ಅಂದರೆ ಏನು ಮಾಡಬೇಕು? ವೆರಿ ಸಿಂಪಲ್, ಗ್ಲಿಸರಿನ್ ಜೊತೆ ರೋಸ್ ವಾಟರ್ ಮಿಕ್ಸ್ ಮಾಡಿ ಕೈಗೆ ಹಚ್ಚಿ ಒಂದು 10 ನಿಮಿಷ ಬಿಟ್ಟು ತೊಳೆಯೋದ್ರಿಂದ ಕೈಗಳು ಸುಕೋಮಲವಾಗಿರುತ್ತೆ. ಮೇಡಮ್, ನನಗೊಂದು ಸಂದೇಹ. ನೀವು ಮಧ್ಯ ವೀಕ್ಷಕರೇ ವೀಕ್ಷಕರೇ ಅಂತ ಹೇಳ್ತಿರ್ತಾರಲ್ಲ, ಅದು ಯಾರು ಹೇಳ್ತಾ ಇರ್ತೀರಿ? ವೀಕ್ಷಕರಿಗೇನೆ. ವೀಕ್ಷಕರಿಲ್ಲ ಅವ್ರೆ. ನೋಡಿ ಸರ್, ಕ್ಯಾಮ್ರಾ ಇದೆ ಸರ್. ಅಯ್ಯೋ, ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ ಇದನ್ನ. ಮೇಡಮ್, ಮುಂಚೆನೆ ನನಗೊಂದು ಮಾತು ಹೇಳದಲ್ಲ ಅವ್ರ, ನೀವು ನಿಮ್ಮ ಪರವಾಗಿ ಆ ವೀಕ್ಷಕರಿಗೆ ನಂದೊಂದು ನಮಸ್ಕಾರ ತಿಳಿಸ್ಬಿಟ್ಟಿವ್ರನ್ನಲ್ಲ. ತಿಳಿಸ್ಬಿಡಿ. ವೀಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಇವ್ರು ಮುಂಚೆನೆ ಹೇಳಲಿಲ್ಲ, ಕೊನೆಯಲ್ಲಿ ನೀವು ತಮಗೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ನಮಸ್ಕಾರ, 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 ನಮಸ್ಕಾರ. ಓಕೆ ಸಾಕು. ಇವಾಗ ಫಸ್ಟು ನಿಮ್ಮೂರ್ದು ಟೇಸ್ಟ್ ಮಾಡೋಣ. ನಮ್ಮೂರ್ದ ಫಸ್ಟು ನಾವಲ್ವ ಮಾಡಿದ್ದು. ಆಯ್ತು ಸರಿ, ನಿಮ್ಮ ನಮ್ಮದೇ ಆಗಲಿ. ಓಕೆ. ಹೆಂಗದೆ? ತುಂಬ ಚೆನ್ನಾಗಿದೆ. ಸದ್ಯ ಬದಿಕೊಂಡೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹೌದ್ರಾ? ಇದಕ್ಕೆ ಅನ್ನದ ಜೊತೆ ಇಲ್ಲ ಚಪಾತಿ ಜೊತೆ, ನೀವು ಹೇಳ್ದಂಗೆ ಮುದ್ದೆ ಜೊತೆ ಸವಿಬೇಕು ಮೇಡಮ್. ಅದನ್ನ ಸವಿಬೇಕು. ಹೆಂಗೆ ಅಂದ್ರೆ, ಈಗಿನ ಫುಡ್ಗೂ ಆಗಿನ ಫುಡ್ಗೂ ಏನ್ ವ್ಯತ್ಯಾಸ ಅಂತೀರಾ? ಈಗಿನ ಸಿನಿಮಾದಲ್ಲಿ ಡೈಲಾಗ್ಗಳು ಬರುತ್ತಲ್ಲ, ಆಗಿನ ಸಿನಿಮಾದಲ್ಲಿ ಡೈಲಾಗ್ ಬರುತ್ತಲ್ಲ, ಅಷ್ಟು ವ್ಯತ್ಯಾಸ ಇರುತ್ತೆ. ಹೆಂಗೆ ಅಂದ್ರೆ, ಈಗ ನಮ್ಮ ಅಸಪ್ಪ ಹೇಗೆ ಅಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ತಿದ್ರಲ್ಲ ಹಳೆ ಡೈಲಾಗ್ಗಳು, ಅದೇ ಬೊಬ್ರು ವಾಹನದಲ್ಲಿ, ನೀವು ಮಣಿಪುರಕ್ಕೆ ಬಂದಿದ್ದು, ನಮ್ಮ ತಾಯಿಯ ಚಿತ್ರಾಂಗದೆಯನ್ನ ನೋಡಿದ್ದು, ಗಾಂಧರ್ವ ವಿವಾಹ ಆಗಿದ್ದು, ಇವು ಯಾವ ಜ್ಞಾಪಕದಲ್ಲಿಲ್ಲವೆ? ಈ ಯಾವ ಮಣಿಪುರ, ಯಾವ ಗಾಂಧರ್ವ ವಿವಾಹ, ಯಾರು ನಿನ್ನ ತಾಯಿ? ರಂಭೆಯೋ, ಊರ್ವಶಿಯೋ, ಮೇನಕೆಯೋ? ಶಾಂತಂ ಪಾಪಂ, ಶಾಂತಂ ಪಾಪಂ. ಪರಮ ಪತಿವ್ರತೆಯಾದ ನನ್ನ ತಾಯಿನ ಈ ರಂಭೆ ಊರ್ವಶಿ ಮೇನಕೆಯರಿಗೆ ಹೋಲಿಸ್ತಾ ಇದ್ದೀರಲ್ಲಪ್ಪ ಅಂತ ಸಂಭಾಷಣೆ ಬರುತ್ತಲ್ಲ, ಆ ಥರ ನಮ್ಮದು. ಇದು ಅಂದ್ರೆ ತಿಂದಿಲ್ಲ, ನೋಡೋಕೆ ಹೆಂಗೆ ಕಾಣಿಸ್ತದೆ ಅಂದರೆ, ಕೆಂಚಾಲೋ ಮಂಚಾಲೋ ಹೆಂಗೌದ ನಿಮ್ದು ಅನ್ನಂಗಿದೆ. ತಿಂದ ಅನ್ನಬೇಕಾದ್ರೆ ನೋಡಿ. ಸರಿ ಆಯ್ತು, ಇವಾಗ ನೋಡಿ ಟೇಸ್ಟ್ ಮಾಡೋಣ. ತಗೊಳ್ಳಿ. ಆಹ್, ಶಿವ ಗುರುವೇ ತಿಪ್ಪೇಶ. ಆಹಾ, ಶಿವನಾರಾಯಣ ಗೋವಿಂದ. ಬಿಸಿ ಇದೆ, ಬಿಸಿ ಇದೆ. ಏ, ನಾವೆಲ್ಲ ಆರೋಗ್ಯ ಮಾಡ್ಕೊಂಡ್ಬಿಡ್ತೀವಿ ಬಿಡಿ ಮೇಡಮ್. ಮೇಡಮ್, ಸತ್ಯವಾಗ್ಲೂ ಹೇಳ್ತೀನಿ, ನಾವು ಮಾಡಿರೋದೇ ದೊಡ್ಡದು ಅಂತ ನಾವು ಅನ್ಕೋತೀವಿ, ನೀವು ಮಾಡಿರೋದು ದೊಡ್ಡದು ಅಂತ ನೀವು ಅನ್ಕೋತೀರಿ. ನಾನು ಹೇಳಿದೆ ಹಳೆ ಡೈಲಾಗು ಹೊಸ ಡೈಲಾಗು, ಅದಕ್ಕೆ ಅದೇ ಚಂದ, ಇದಕ್ಕಿದೆ ಚಂದ. ಅಂದ್ರೆ ಇದು ಹೊಸ ಡೈಲಾಗ್ ತರ ಇದೆ ಅಂತಾರ? ಅಂದ್ರೆ ಇದು ಚೆನ್ನಾಗಿದೆ. ನೀವ್ ಇದನ್ನ ಟೇಸ್ಟ್ ಮಾಡಲ್ವಾ? ನೀವ್ ಮಾಡಿದನ್ನ? ಅಲ್ಲ, ನಾವು ಬೇಕಾದಷ್ಟು ಮಾಡಿದೀವಲ್ಲ. ಇನ್ನೊಂದ್ಸತಿ ಟೇಸ್ಟ್ ಮಾಡಿ ಮಾಡೇ ಬಿಡೋಣ ಅಂತೀರ? ಏನೇ ಹೇಳಿ, ಸೊಪ್ಪೇ ಸೊಪ್ಪು. ಹಿಂದೆ ಸೊಪ್ಪಿಂದಲೇ ಅರ್ಧ ಬಲ ಇತ್ತು ಹೇಳಿ. ತುಂಬಾ ಚೆನ್ನಾಗಿದೆ. ಸರಿಗ ನಿಮ್ಮನ್ನ ನೋಡಕ್ಕಂತ ಒಬ್ಬ ನಿಮ್ಮ ಅಭಿಮಾನಿ ಒಬ್ಬರು ಬರ್ತಿದ್ದಾರೆ. ಹೌದ್ರಾ? ಅವ್ರನ್ನ ಕರೆಯೋಣ. ಖಂಡಿತ ಕರೀರಿ. ನಿಮಗೋಸ್ಕರ ಒಂದು ಅಡುಗೆ ಮಾಡ್ತಾರಂತೆ. ಅಯ್ಯಯ್ಯೋ, ನಾವು ನಾವು ಹೇಳಿದ್ರಲ್ಲ ಭೋಜನ ಪ್ರಿಯರು. ಕೈಯಾಡಿರಿ, ನಾನು ಅದೇ. ಓಕೆ, ವಿಜಯ್ ಅವರೇ ಬನ್ನಿ. ನಮಸ್ತೆ. ನಮಸ್ತೆ ಮೇಡಮ್. ತುಂಬ ಫಿಲಮ್ಸ್ ಅಲ್ಲಿ ನೋಡಿದೀವಿ, ತುಂಬ ಚೆನ್ನಾಗಿ ಮಾಡ್ತೀರಾ ನೀವು. ಇನ್ನು ಪ್ರಯತ್ನದಲ್ಲಿದ್ದೀವಿ ಮೇಡಮ್. ಹೌದಾ? ಈಗ ನಮಗೋಸ್ಕರ ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ. ಈ ಹುಡುಗಾಟ ಸಿನಿಮಾದಲ್ಲಿ ಕೋಮಲ್ ಅವರು ಕಳ್ಳ, ಅಲ್ಲಿ ನಾನು ಇನ್ಸ್ಪೆಕ್ಟ್ರ್ ವೇಷ ಹಾಕೊಂಡು ಬರ್ತೀನಿ.
ಹ್ಯಾಂಡ್ಸ್ ಅಪ್. ನಡಿಯೋ 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 ಅಂತೀನಿ, ಹಿಂದಿರಿಕೊಂಡೆಟ್ಕೆ ಬೆನ್ನು ಹೊರದೋಗ್ಬಿಟ್ಟಿರುತ್ತೆ. ಅಂದರೆ ನಾನು ಹುಚ್ಚ ಆ ಥರ ಬರೀ ಅಷ್ಟು ಬಂದು ನಿಂತ್ಕೊಂಡಿದ್ದಕ್ಕೆ ಜನ ಗೊಳ್ಳ ಅಂತ ನಕ್ಬಿಟ್ರು. ಹಂಗೆ ಸಿನಿಮಾದಲ್ಲಿ ಯಾವುದಕ್ಕೆ ಒಂದೊಂದ್ಸಲಿ ದೊಡ್ಡ ದೊಡ್ಡ ಡೈಲಾಗ್ ಹೇಳಿರ್ತೀವಿ, ನಕ್ಕರಲ್ಲ ಜನ. ಹಂಗೆ ಯಾವುದಕ್ಕೆ ನಕ್ತಾರೆ ಜನ ಅಂತ ನಮ್ಗೆ ಅವಾಗ ಗೊತ್ತಾಗಲ್ಲ. ಪ್ರೇಕ್ಷಕರು ತಾವು ಹೇಳಬೇಕು ಇದು ಚೆನ್ನಾಗಿತ್ತು ಅದು ಚೆನ್ನಾಗಿತ್ತು ಅಂತ ಹೇಳಿದಾಗ ನಮಗೆ ಆ ಒಂದು ಅನುಭವ ಬರುತ್ತೆ. ವಿಜಯವ್ರೆ, ಏನ್ ಮಾಡ್ತಾ ಇದ್ರೆ ಇವ್ರಿಗೋಸ್ಕರ? ಈಗ ನಾನು ಹಸಿ ಕುಕುಂಬರ್ ಚಟ್ನಿ ಅಂತ, ಸೌತೆಕಾಯಿ ಚಟ್ನಿ. ಏನು ಕುಂಬಳಕಾಯಿ ಚಟ್ನಿನ? ಸೌತೆಕಾಯಿ ಚಟ್ನಿ. ಸೌತೆಕಾಯಿ ಚಟ್ನಿ ಆಗ್ಬೋದಾ? ನಡೀರಿ ವಿಜಯವ್ರೆ, ರೂಲ್ಸ್ ಗೊತ್ತಲ್ಲ ನಮ್ಮ ಕಾರ್ಯಕ್ರಮದ್ದು. ಐದು ಪದಾರ್ಥ ಉಪಯೋಗಿಸಿ 5 ನಿಮಿಷದಲ್ಲಿ ಒಂದು ಡಿಶ್ ಮಾಡಬೇಕು. ಇವಾಗ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳೇನು? ಹಸಿ ಕೊಬ್ಬರಿ, ಕಳ್ಳೆಪಪ್ಪು, ಉಪ್ಪು, ಮೆಣಸಿನ್ಕಾಯಿ, ಸೌತೆಕಾಯಿ. ನಾನು ಹೇಳಲ್ಲ ಹೆಂಗೆ ಮಾಡೋದು ಅಂತ. ಹೇಳಿ. ಎಲ್ಲ ಹಾಕಿ ರುಬ್ಬಿಡೋದು ಅಷ್ಟೇ, ಕರೆಕ್ಟ್ ತಾನೆ? ಇಲ್ಲ ಮೇಡಮ್, ರುಬ್ಬೋದು ಹೇಳಿ, ಇವಾಗ ಮಾತ್ರ ರುಬ್ಬೋದು, ಇದನ್ನು ರುಬ್ಬೋದಂಗಿಲ್ಲ. ಅದನ್ನು ಮಾತ್ರ ರುಬ್ಬೇಕಾ? ಅದು. ಓಕೆ ಓಕೆ ಸರಿ. ಫಸ್ಟ್ ಏನು ಮಾಡಬೇಕು ಈಗ? ಫಸ್ಟು ಮಿಕ್ಸಿ ಜಾರ್ಗೆ ಫಸ್ಟು ಕೊಬ್ಬರಿ ಹಾಕ್ಕೊಳ್ಳೋಣ. ಕಡಲೆಪಪ್ಪು ಹಾಕಿ. ಎಷ್ಟು ಹಾಕ್ಲಿ? ಹಾಕ್ಬಿಡಿ. ಇಷ್ಟು ಹಾಕ್ಬಿಡ್ಲಾ? ಸರಿ. ಸ್ವಲ್ಪ ಉಪ್ಪು, ಹಸಿಮೆಣಸಿನ್ಕಾಯಿ 1-4 ಹಾಕಿ. ಈಗ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡಿಂಗ್ ಮಾಡ್ಕೋಬೇಕು. ನೀರು ಹಾಕ್ಕೊಳ್ಳೋದು ಅದಕ್ಕೆ ಸ್ವಲ್ಪ ಹಾಕ್ಕೋಬೋದು. ಇವಾಗ ಆಗಿದೆ. ಆಯ್ತಾ? ಹಾಗೆ ಹೋಯ್ತಾ ಚಟ್ನಿ? ಆಯ್ತು. 5 ನಿಮಿಷ ಟೈಮ್ ಕೊಟ್ರೆ 2 ನಿಮಿಷದಲ್ಲಿ ಮುಗಿಸ್ಬಿಡ್ರಿ ಇವರು. ತುಂಬಾ ಪಾಕ್ತಿದ್ದಾರೆ. ಇದಕ್ಕೊಂದು ಬೌಲ್ ಬೇಕು. ಈ ಬೌಲಲ್ಲಿ ಸೌತೆಕಾಯಿ ಹಾಕ್ಬೇಕು ಫಸ್ಟು. ಸೌತೆಕಾಯಿ ಹಾಕ್ಬಿಟ್ಟು ಕಲ್ಸ್ಬಿಡೋದು? ಹೌದು. ಇದನ್ನ ಹೀಗೆ ಕಲಸಿ ಚಪಾತಿಗೆ ತಿನ್ಬೋದು. ಇವಾಗ ಇದಕ್ಕೆ ಹಾಕದಾ? ಹೌದು. ಕುಕುಂಬರ್ ಚಟ್ನಿ ರೆಡಿ. ಸ್ನೇಹಿತರೆ, ಕುಕುಂಬರ್ ಚಟ್ನಿ ಜೊತೆಗೆ ಚಪಾತಿನೂ ರೆಡಿಯಾಗಿದೆ. ಕುಕುಂಬರ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ ತಾನೆ. ಸೌತೆಕಾಯಿ ಚಟ್ನಿ ಬೇಕಾಗುವ ಸಾಮಗ್ರಿಗಳು ಕಾಯಿತುರಿ, ಕಡಲೆಪಪ್ಪು, ಉಪ್ಪು, ಮೆಣಸಿನಕಾಯಿ ಮತ್ತು ಸೌತೆಕಾಯಿ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕಾಯಿತುರಿ, ಹುರಿಗಡಲೆ, ಉಪ್ಪು, ಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಂಡು ಹೆಚ್ಚಿದ ಸೌತೆಕಾಯಿಗೆ ಬೆರೆಸಿದ್ರೆ ಸೌತೆಕಾಯಿ ಚಟ್ನಿ ಸವಿಯಲು ಸಿದ್ಧ. ತಗೊಳ್ಳಿ, ಟೆಸ್ಟ್ ಮಾಡಿ. ಫಸ್ಟ್ ತಾವು ಮಾಡಿ. ನಿಮಗೋಸ್ಕರ ಬಂದಿದ್ದಾರೆ ಪಾಪ, ಅಷ್ಟೂರದಿಂದ, ಚಿಕ್ಕಬಳ್ಳಾಪುರದಿಂದ. ಮೇಡಮ್, ನೀವು ಇಷ್ಟೆಲ್ಲ ಮಾಡ್ಕೊಡ್ತೀವಿ ಅಂದಿದ್ರೆ ನಾನು ನೆನ್ನೆ ಊಟನೇ ಮಾಡ್ತಿರ್ಲಿಲ್ಲ. ತುಂಬ ಅದ್ಭುತವಾಗಿದ್ವಿ ಅಮ್ಮ. ಥ್ಯಾಂಕ್ಸು. ತುಂಬ ಚೆನ್ನಾಗಿದೆ. ನಾವು ನಂದಿ ಬೆಟ್ಟದ ಕಡೆ ಬರ್ತಾ ಇರ್ತೀವಿ, ನಿಮ್ಮ ಊರಿಗೂ ಬರ್ತೀವಿ. ಹೌದಾ ಸರ್? ಬನ್ನಿ, ಈ ಥರದ್ದೆಲ್ಲ ಮಾಡಿಕೊಟ್ರೆ ಖಂಡಿತವಾಗಿ ಮಾಡ್ತೀವಿ, ಬನ್ನಿ. ವಿಜಯವ್ರೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸೌತೆಕಾಯಿ ಚಟ್ನಿ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಧನ್ಯವಾದಗಳು. ಧನ್ಯವಾದ. ನಿಮಗೂ ಧನ್ಯವಾದಗಳು. ತುಂಬ ತುಂಬ ತುಂಬ. ಒಂದು ಕೂತ್ರ ಹೇಳಿದ್ದಾಯ್ತು, ಇನ್ನೊಂದು ಕೂತ್ರ ಹೇಳ್ತೀನಿ ಕೇಳಿ. ಮುಖದಲ್ಲಿ ಸುಕ್ಕಿದ್ರೆ ಏನು ಮಾಡಬೇಕು? ವೆರಿ ಸಿಂಪಲ್, ಗ್ಲಿಸರಿನ್ ಜೊತೆ ಜೇನುತುಪ್ಪನ ಬೆರೆಸಿ ಮುಖಕ್ಕೆ ಹಚ್ಚಿ 10 ನಿಮಿಷ ಬಿಟ್ಟು ಮುಖ ತೊಳ್ಕೊಳ್ಳೋದ್ರಿಂದ ಸುಕ್ಕು 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 ಮಾಯ. ಸರ್ ಹೇಳಿ ಮೇಡಮ್. ಪ್ರಶ್ನೆ ಕೇಳ್ತೀನಿ. ಕೇಳಿ, ಉತ್ತರ ಹೇಳಬೇಕು. ಟ್ರೈ ಮಾಡ್ತೀನಿ. 10 ಪ್ರಶ್ನೆ ಕೇಳಿ ನೋಡೋಣ, ನಮ್ಮ ಹಣೆ ಬರ ಹೇಗೈತೋ ನೋಡ್ಕೊಳ್ಳೋಣ. ಆಯ್ತು. ಮೊದಲನೇ ಪ್ರಶ್ನೆ, ನಿಮ್ಮ ನೆಚ್ಚಿನ ನಾಯಕ ನಟ ಯಾರು? ಡಾಕ್ಟರ್ ರಾಜ್ಕುಮಾರ್. ನೀವೆಲ್ಲರೂ ನಗಿಸ್ತೀರಿ, ಆದರೆ ನಿಮಗೆ ಯಾವಾಗ ನಗು ಬರುತ್ತೆ? ಬೇರೆಯವರು ನಗದ್ ನೋಡಿ ನನಗೆ ನಗ ಬರುತ್ತೆ. ಮೂರನೇ ಪ್ರಶ್ನೆ, ನೀವು ಯಾರನ್ನ ಕಂಡ್ರೆ ತುಂಬ ಹೆದರ್ಕೋತೀರಿ? ನಮ್ಮ ತಾಯಿ ಕಂಡ್ರೆ. ಹೌದಾ? ಈಗಲೂ ಎದುರಿಸ್ತಾರೆ, 80 ವರ್ಷ ವಯಸ್ಸಾಗಿದೆ, ಏ ಅಂತಾರೆ. ಆಯ್ತು ಆಯ್ತು ಬಿಡಮ್ಮ, ಆಯ್ತು ಬಿಡಮ್ಮ ಅಂತೀನಿ. ಅಂದರೆ ನಾನು ಎದುರಾಳಿ ಕೊಡ್ತೀನಿ, ಆದರೆ ಎದುರ್ಕೊಳ್ಳೋದು ಅವ್ರು. ಆಯ್ತು. 4ನೇ ಪ್ರಶ್ನೆ,
ನೀವು ತಪಸ್ ಮಾಡ್ತಾ ಇರ್ತೀರಿ, ಇಂದ್ರ ರಂಭೆನ ಕಳಿಸ್ಬಿಟ್ಟು ನಿಮ್ ತಪಸ್ಸಿಗೆ ಭಂಗ ಮಾಡಿದ್ರೆ ಏನ್ ಮಾಡ್ತೀರಿ ನೀವು? ಅದನ್ನೆಲ್ಲ ಸರಿ ಮಾಡ್ಕೋತೀನಿ. ಏನ್ ಸರಿ ಮಾಡ್ಕೋತೀರಿ? ಜಿತೇಂದ್ರಿಯರಾಗಿ. ಅಬ್ಬಾ, ವಿಲ್ ಪವರ್ ಜಾಸ್ತಿ ನಿಮ್ಗೆ. ಐದನೇ ಪ್ರಶ್ನೆ ಕೇಳಿ, ನಿಮ್ಗಿರೋ ಹವ್ಯಾಸಗಳೇನು? ಸಿನಿಮಾ ಮಾಡೋದು, ಸೀರಿಯಲ್ ಮಾಡೋದು, ನಾಟಕ ಮಾಡೋದು, ಇಷ್ಟೆಲ್ಲರೂ ಯಾರು ಕರೀಲಿಲ್ಲ ಅಂದ್ರೆ ಹಳ್ಳಿಲಿ ವ್ಯವಸಾಯ ಮಾಡೋದು. ಸರಿ, ಆರನೇ ಪ್ರಶ್ನೆ, ನಿಮಗೆ ಕೋಪ ಬೇಗ ಬರುತ್ತಾ ಇಲ್ಲ ನಗು ಬೇಗ ಬರುತ್ತಾ? ನಗು ಬೇಗ ಬರುತ್ತೆ. ಏಳನೇ ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಮರೆಯಲಾಗದಂಥ ವ್ಯಕ್ತಿ ಯಾರು? ನಮ್ಮ ಗುರು ಜಗ್ಗೇಶ್ ಅವರು. ಎಂಟನೇ ಪ್ರಶ್ನೆ, ಮಧ್ಯರಾತ್ರಿ ಶೂಟಿಂಗ್ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಕಳ್ಳರು ಬಂದು ನಿಮ್ಮನ್ನ ಅಡ್ಡ ಹಾಕ್ತಾರೆ, ಏನು ಮಾಡ್ತೀರಿ? ವೀರಾವ್ಯಾಸದಲ್ಲಿ ಓಡಾಡ್ತೀನಿ, ಹೊಡಿತೀನಿ. ತೀರ ಮೀರಿ ಅವರೇ ಹೆಚ್ಚು ಬಲಾಬಲ ತೋರಿಸ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ, ಮಾತ್ರ ಓಡಾಡ್ತೀನಿ. ಹೌದಾ? ಸರಿ. ಒಂಬತ್ತನೇ ಪ್ರಶ್ನೆ, ನಿಮಗೆ ಬೆಂಗಳೂರು ಬಿಟ್ಟರೆ ಇನ್ಯಾವ ಊರು ಇಷ್ಟ ಆಗುತ್ತೆ? ಹಳ್ಳಿ ತುಂಬ ಇಷ್ಟ ಆಗುತ್ತೆ. ಹತ್ತನೇ ಪ್ರಶ್ನೆ, ನಿಮಗೆ ತುಂಬ ಖುಷಿ ಆದಾಗ ಏನು ಮಾಡ್ತೀರಿ? ತುಂಬ ಖುಷಿ ಆಗೇ ಇಲ್ಲ ಅನಿಸುತ್ತೆ. ಹಂಗೆಲ್ಲ ಇಲ್ಲ, ಖುಷಿ ಆಗೇ ಆಗಿರುತ್ತಲ್ಲ. ಆಗುತ್ತೆ, ತುಂಬ ಅಂತ ಅಂದ್ರೆ ಆಗಿಲ್ವಲ್ಲ ಅಂತ ಭಾವನೆ ನನಗೆ. ಖುಷಿ ಆಗಿದೆ. ಸರಿ, ಖುಷಿ ಆದಾಗ ಏನು ಮಾಡ್ತೀರಿ? ನಮ್ಮ ಹಳ್ಳಿಗೆ ಹೋಗಿ ಅಲ್ಲಿ ದನ ಕುರಿಗಳು ಮೇಯಿಸ್ಕೊಂಡು ಆಯಾಗಿದ್ಬಿಡೋಣ ಅನ್ಸುತ್ತೆ. ಖುಷಿ ಆದ್ರೆ? ಹೌದು, ಇಲ್ಲಿ ಬೆಂಗಳೂರೇ ನನಗೆ ಕಷ್ಟವಾಗ್ಬಿಟ್ಟದೆ. ಎಲ್ಲ ಬೈತಿರ್ತಾರೆ, ನೀನು ಯಾಕೆ ಹಳ್ಳಿ ಸೇರ್ಕೊಂಡಿದ್ಯಾ ಹಳ್ಳಿ ಸೇರ್ಕೊಂಡಿದ್ಯಾ ಅಂತ. ಅಲ್ಲಿ ವಾತಾವರಣ, ಅಲ್ಲಿ ಬೀಸೋ ಗಾಳಿ, ಅದೇ ತುಂಬ ಇಷ್ಟ ಆಗ್ಬಿಡುತ್ತೆ. ಇಲ್ಲಿ ಯಾಕೆ ಬರ್ತೀರಿ ಹಂಗಾರೆ ಬೆಂಗಳೂರಿಗೆ ಅಂದರೆ, ಈ ನಟನೆ ಕಲ್ತಿದ್ದೀವಲ್ಲ ಅದಕ್ಕೋಸ್ಕರ ಬರ್ತೀವಿ. ಸರಿ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೇಳಿ ಅಡುಗೆ ಮಾಡಿದ್ದಕ್ಕೆ, ಎಲ್ಲರನ್ನೂ ನಕ್ಸಿದ್ದಕ್ಕೆ ಒಂದು ರಿಕ್ವೆಸ್ಟ್ ಹೇಳಿ ಮೇಡಮ್. ನಿಮ್ಮ ಹಸ್ತಾಕ್ಷರ ಹಾಕಿ. ಆಗೋಯ್ತಾ ಇಷ್ಟು ಬೇಗ? ಏನು ಮೇಡಮ್, ರಾಮನಾಮ ಬರ್ದಂಗೆ ಆಗುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸರ್ ಹೇಳಿ, ಒಂದು ಸರ್ಪ್ರೈಸು ಹೇಳಿ ಮೇಡಮ್. ಹ್ಞೂ, ಒಂದು ಗುಡಿ ಬ್ಯಾಗ್. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಏನು ಅನ್ನಿಸ್ತು? ತುಂಬ ಖುಷಿ ಆಯಿತು. ಜೀ ಕನ್ನಡದಲ್ಲಿ ನಾವು ಪ್ರೋಗ್ರಾಮ್ಗಳು ಹಲವಾರು ಕೊಟ್ಟಿದ್ದೀವಿ, ಈ ಕಾರ್ಯಕ್ರಮದಲ್ಲಿ ಇದೇ ಮೊದಲು. ಲಕ್ಷಾಂತರ ಜನ ವೀಕ್ಷಕರು ನೋಡೋ ಭಾಗ್ಯ ಕಲ್ಪಿಸ್ಕೊಟ್ಟಿದ್ದಕ್ಕೆ, ತಮಗೆ, ಈ ಮಾಧ್ಯಮದವ್ರಿಗೆ, ಇಲ್ಲಿ ಈ ಮುಖ್ಯಸ್ಥರ ಹೆಸರುಗಳು ಸರಿಯಾಗಿ ನಮ್ಗೆ ಗೊತ್ತಿಲ್ಲ, ಆದರೂ ಎಲ್ಲರಿಗೂ ನನ್ನ ಅಭಿನಂದನೆಗಳು. ತಮ್ಮೆಲ್ಲರಿಗೂ ಮತ್ತು ಇಲ್ಲಿಯ ತಾಂತ್ರಿಕ ವರ್ಗದವ್ರಿಗೂ, ನಿಮಗೂ, ಇಲ್ಲಿ ಅಧಿಕಾರಿ ವರ್ಗದವ್ರಿಗೂ ಎಲ್ಲರಿಗೂ ನನ್ನ ಅನಂತ 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 ಧನ್ಯವಾದಗಳು. ಶರಣು ಶರಣು ಶರಣಾರ್ಥಿ. ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರು ಸದಾ ನಮ್ಮನ್ನು ಪ್ರೋತ್ಸಾಹಿಸ್ತಾನೆ ಇರ್ತಾರೆ, ಕನ್ನಡ ಚಿತ್ರಗಳನ್ನ ನೋಡ್ತಿರ್ತಾರೆ. ನಮ್ಗೆ ಆಶೀರ್ವಾದ ಅವರೇ ಮಾಡೋದು, ಅವರೇ, ಅವರಿಂದಲೇ ನಾವು ಇಲ್ಲಿಗೆ ಬಂದಿರೋದು, ಅವರಿಂದ ನಾವು. ಓಕೆ ಸರ್, ತುಂಬ ಧನ್ಯವಾದಗಳು. ನಮಸ್ತೆ ಮೇಡಮ್. ಸ್ನೇಹಿತರೆ, ಹೇಗಿತ್ತು? ಸೂಪರ್ ಅಲ್ಲ? ನಕ್ಕಿದ್ರಿ ಅಲ್ಲ? ಒನ್ ಅವರು? ಆ ಓಕೆ, ನಾಳೆ ಮತ್ತೆ ಸಿಗ್ತೀನಿ ಮತ್ತೊಬ್ಬ ಹಾಸ್ಯ ಕಲಾವಿದರ ಜೊತೆಗೆ. ಅಲ್ಲಿ ತನಕ ಚೆನ್ನಾಗಿ ನಗ್ತಾ ಇರಿ, ಬೇರೆಯವ್ರನ್ನೂ ನಗಿಸಿ, ಚೆನ್ನಾಗಿ ತಿನ್ನಿ, ಬೇರೆಯವ್ರಿಗೂ ತಿನ್ನಿಸಿ. ಬರಲಾ? ಟೇಕ್ ಕೇರ್, ಬಾಯ್.